ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಆಲ್ ಫಾರ್ ಟುಡೇ ಕ್ಲಾಸಸ್. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಔಟ್ಸೈಡ್ ಮೈಕ್ರೋಮೀಟರ್ ಬಗ್ಗೆ ತಿಳ್ಕೊಂಡು, ಔಟ್ಸೈಡ್ ಮೈಕ್ರೋಮೀಟರ್ ಇಸ್ ಎ ಪ್ರಿಷಿಯನ್ ಮೆಜರಿಂಗ್ ಅಂಡ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಔಟ್ಸೈಡ್ ಡೈಮೆನ್ಷನ್ ಅನ್ ಆಕ್ಯುರೇಸಿ ಆಫ್ 0.01 mm in metric and 0.001 inch in British system, in system. So outside micrometer na now only use maadtakkantadhu yavadakke, outside measurement maadakke. Agare iga vernier caliper na navu tegedukondaga matte onde vernier caliper alli neevu outside maadtiri, inside maadtiri, depth maadtiri. ಆದರೆ ಅದರದ್ದು ಆಕ್ಯುರೇಸಿ ಏನು, ಮೈಕ್ರೋಮೀಟರ್ಗೆ ಕಂಪೇರ್ ಮಾಡಿದಾಗ ಅದರ ಆಕ್ಯುರೇಸಿ ಕಡಿಮೆ, ಅದು 0.02 mm. ಮೈಕ್ರೋಮೀಟರ್ಗೆ ಬಂದರೆ ಇದರ ಆಕ್ಯುರೇಸಿ, ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಜಾಸ್ತಿ. ಸೊ ನಮಗೆ ಮೋರ್ ಆಕ್ಯುರೇಟ್ ಬಂದಾಗ ನಾವೆಲ್ಲಿಗೆ ಬಂದ್ವಿ, ಮೈಕ್ರೋಮೀಟರ್ಗೆ ಬಂದ್ವಿ. ಆದರೆ ಮೈಕ್ರೋಮೀಟರ್ನಲ್ಲಿ ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ ಸಿಗೋದು, ಒಂದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಲ್ಲ ಮೆಜರ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈಗ ಔಟ್ಸೈಡ್ ಮೈಕ್ರೋಮೀಟರ್ನ ಹಿಂದಿನ ತರಗತಿನಲ್ಲಿ ಎಲ್ಲ ತಿಳ್ಕೊಂಡ್ವಿ. ಟುಡೇ we will discuss another micrometer, that is depth micrometer. ಈ ತರಗತಿಯಲ್ಲಿ ಮಕ್ಕಳೇ ಡೆಪ್ತ್ ಮೈಕ್ರೋಮೀಟರ್ ಅಂದ್ರೆ ಏನು, ಡೆಪ್ತ್ ಮೈಕ್ರೋಮೀಟರ್ ಅಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇದೆ, ಇದು ಯಾವ ರೀತಿ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಯಾವ ರೀತಿ ಇದೆ, ಮತ್ತೆ ಹೇಗೆ ರೀಡ್ ಮಾಡ್ತಕ್ಕಂಥದ್ದು, ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಡೆಪ್ತ್ ಮೈಕ್ರೋಮೀಟರ್ನ ರೀಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson, what is depth micrometer, state depth micrometer, parts and uses of depth micrometer, constructional features of the depth micrometer, reading ಹೇಗೆ ರೀಡ್ ಮಾಡ್ತಕ್ಕಂಥದ್ದು, ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟು ಅನ್ನೋದನ್ನೆಲ್ಲ ಈ ತರಗತಿಯಲ್ಲಿ ತಿಳ್ಕೊತಾ ಹೋಗೋಣ. Now let us come to the depth micrometer. This is depth micrometer. ಈಗೇನು ನಿಮಗೆ ಇಮೇಜ್ ಅಲ್ಲಿ ಬಂದಿದೆ, ಇದನ್ನು ನಾವೇನಂತ ಕರಿತೀವಿ, ಡೆಪ್ತ್ ಮೈಕ್ರೋಮೀಟರ್ ಅಂತ ಕರಿತೀವಿ. ಹೆಸರೇ ಹೇಳ್ತಾ ಇದೆ, ಡೆಪ್ತ್ ಮೈಕ್ರೋಮೀಟರ್. ಮೈಕ್ರೋಮೀಟರ್ ಅಂದ್ರೆ ಗೊತ್ತು ನಿಮಗೆ, ಮೈಕ್ರೋ ಮೀನ್ಸ್ ಸ್ಮಾಲ್, ಮೀಟರ್ ಮೀನ್ಸ್ ಮೆಜರ್ಮೆಂಟ್, ಸ್ಮಾಲ್ ಮೆಜರ್ಮೆಂಟ್. ಸೊ ಇಟ್ ಈಸ್ ಆಲ್ಸೋ ಎ ಪ್ರಿಷಿಯನ್ ಮೆಜರಿಂಗ್ ಅಂಡ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್, ಯೂಸ್ ಟು ಮೆಜರ್ ಆರ್ ಚೆಕಿಂಗ್ ದಿ ಡೆಪ್ತ್ ಆಫ್ ಹೋಲ್ಸ್ and slots up to an accuracy of 0.01 mm in metric, 0.001 inch in British system, in system. ಇದು ಒಂದು ಪ್ರಿಸಿಷಿಯನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇದನ್ನ ಯಾತಕ್ಕೆ ಬಳಸ್ತೀವಿ, ಡೆಪ್ತ್ ಆಫ್ ದಿ ಹೋಲ್ಸ್, ಡೆಪ್ತ್ ಆಫ್ ದಿ ಸ್ಲಾಟ್ಸ್, ಡೆಪ್ತ್ ಆಫ್ ದಿ ಸೋಲ್ಡರ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೆ, ಮೆಜರ್ ಮಾಡಲಿಕ್ಕೆ ನಾವು ಈ ಒಂದು ಡೆಪ್ತ್ ಮೈಕ್ರೋಮೀಟರ್ನ ಬಳಸ್ತೀವಿ. ಎಷ್ಟು ಆಕ್ಯುರೇಸಿ ಇದು, ಟರ್ನ್ ಆಕ್ಯುರೇಸಿ ಆಫ್ 0.01 mm. ಮೆಟ್ರಿಕಲ್ ಆದರೆ ಇದರ ಆಕ್ಯುರೇಸಿ ಎಷ್ಟು ಬರುತ್ತೆ, 0.01 mm. ಇಂಚಲ್ಲಾದರೆ ಅದನ್ನು ನೋಡಿದ್ದೀವಿ ನಾವು ಹಿಂದೆ, ಈಗ ಔಟ್ಸೈಡ್ ಮೈಕ್ರೋಮೀಟರ್ನಲ್ಲಿ 0.001 inch. ಅಕ್ಯುರೇಸಿ ಮಕ್ಕಳೇ ಲೀಸ್ಟ್ ಕೌಂಟು, ನೀವು ಔಟ್ಸೈಡ್ ಮೈಕ್ರೋಮೀಟರ್ದು ಎಷ್ಟು ಲೀಸ್ಟ್ ಕೌಂಟ್ ಇರುತ್ತೋ, ಡೆಪ್ತ್ ಮೈಕ್ರೋಮೀಟರ್ದು ಅಷ್ಟೇ ಲೀಸ್ಟ್ ಕೌಂಟ್. ಮೆಟ್ರಿಕಲ್ ಆದರೆ 0.01 inch, ಸಿಸ್ಟಮ್ ಆದರೆ 0.001 inch. ಸೊ ಇದನ್ನ ನೆನಪಲ್ಲಿ ನಾವು ಇಟ್ಕೊಳ್ಬೇಕು. ಇನ್ನು ಡೆಪ್ತ್ ಮೈಕ್ರೋಮೀಟರ್ನಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇದೆ ಅದನ್ನ ನೋಡ್ತಾ ಹೋಗೋಣ. ಈಗ ನೋಡಿ, ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ಬೇಕು ಔಟ್ಸೈಡ್ ಮೈಕ್ರೋಮೀಟರ್, ಅದು ಯು ಸೇಫ್ ಫ್ರೇಮ್ ಇತ್ತು, ಇಲ್ಲಿ ಯು ಸೇಫ್ ಫ್ರೇಮ್ ಇಲ್ಲ. ನೋಡಿದ್ಯಾ, ಇಲ್ಲ, ಇಲ್ಲಿ ರಾಡ್ಸೆಟ್ ಸ್ಟಾಪ್ ಇದೆ. ಹೌದು, ಅಲ್ಲೂ ರಾಡ್ಸೆಟ್ ಸ್ಟಾಪ್ ಇತ್ತು ಯೂನಿಫಾರ್ಮ್ ಪ್ರೆಷರ್ನ ಅಪ್ಲೈ ಮಾಡಲಿಕ್ಕೆ, ಇಲ್ಲೂ ಕೂಡ ರಾಡ್ಸೆಟ್ ಸ್ಟಾಪ್, ಅಲ್ಲೂ ಕೂಡ ತಿಂಬಲ್ ಇತ್ತು, ಇಲ್ಲೂ ಕೂಡ ತಿಂಬಲ್, ಅಲ್ಲೂ ಕೂಡ ಬ್ಯಾರಲ್ ಆರ್ ಸ್ಲೀವ್ ಅಂತ ಕರಿತಿದ್ವಿ, ಇಲ್ಲೂ ಕೂಡ ಇದೆ. ಮತ್ತೆ ಇಲ್ಲೂ ತಿಂಬಲ್ ಮೇಲೆ ಸ್ಕೇಲ್ ಇದೆ, ಬ್ಯಾರಲ್ ಮೇಲೆ ಇಲ್ಲೂ ಅಥವಾ ಸ್ಲೀವ್ ಮೇಲೆ ಇಲ್ಲೂ ಕೂಡ ಸ್ಕೇಲ್ ಇದೆ. ಬ್ಯಾರಲ್ ಸ್ಕೇಲು ಇದೆ, ತಿಂಬಲ್ ಸ್ಕೇಲು ಇದೆ, ಬ್ಯಾರಲ್ಲೂ ಇದೆ, ತಿಂಬಲ್ಲೂ ಇದೆ, ಲಾಕ್ ನಟ್ಟು ಕೂಡ, ಅಲ್ಲೂ ಲಾಕ್ ನಟ್ ಇತ್ತು, ಇಲ್ಲೂ ಲಾಕ್ ನಟ್ಟು. ಇಷ್ಟು ಪಾರ್ಟು ಕಾಮನ್. ಸೊ ಅದ್ಬಿಟ್ರೆ ಈಗ ಬರುತ್ತೆ ನೋಡಿ,
ಏನೋ ಬೇಸ್ ಅಥವಾ ಸ್ಟಾಕ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಸ್ಟಾಕ್ ಆರ್ ಬೇಸ್ ಅಂತ ಕರಿತೀವಿ. ದಿಸ್ ಇಸ್ ಅನದರ್ ಪಾಯಿಂಟ್. ನೆಕ್ಸ್ಟ್ ಆ ರೆಫರೆನ್ಸ್ ಪ್ಲೇನ್ ಸರ್ಫೇಸ್ ಯಾವ್ದ್ರದ್ದು? ಈ ಸ್ಟಾಕ್. ಇನ್ನೊಂದು ಮೆಜರಿಂಗ್ ರಾಡ್ ಅಂತ ಕರಿತೀವಿ, ಇದನ್ನ ಎಕ್ಸ್ಟೆನ್ಷನ್ ರಾಡ್ಸ್ ಅಂತ ಕೂಡ ನಾವು ಕರಿತೀವಿ. ಸ್ಪಿಂಡಲ್ ಅದು, ಇಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಸ್ಪಿಂಡಲ್. ಇಟ್ ಇಸ್ ಅ ಮೆಜರಿಂಗ್ ರಾಡ್ ಅಥವಾ ಎಕ್ಸ್ಟೆನ್ಷನ್ ರಾಡ್ ಅಂತ ಕರಿತೀವಿ. ಇಷ್ಟು ಮುಖ್ಯವಾದ ಭಾಗಗಳನ್ನ ನೋಡಿ ಇಲ್ಲಿ ಕೊಟ್ಟಿದ್ದೀವಿ. ಎಕ್ಸ್ಟೆನ್ಷನ್ ರಾಡ್ಸ್ ಸಪರೇಟ್ ಆಗಿ ತೋರಿಸಿದ್ದೀನಿ ನಾನು. ದಿಸ್ ಇಸ್ ದ ಎಕ್ಸ್ಟೆನ್ಷನ್ ರಾಡ್. ಅಲ್ಲಿಗೆ ಏನಿದೆ, ಏನೇನು ಪಾರ್ಟ್ಸ್ ಇದೆ ಮಕ್ಕಳ ಇಲ್ಲಿ? ಸೊ ನಂಬರ್ ಒನ್ ಪಾರ್ಟ್ ಇಸ್ ಕಾಲ್ಡ್ ಮೆಜರಿಂಗ್ ರಾಡ್, ದಟ್ ಈಸ್ ಎಕ್ಸ್ಟೆನ್ಷನ್ ರಾಡ್ ಆರ್ ಸ್ಪಿಂಡಲ್ ಅಂತ ಕೂಡ ನಾವು ಕರಿತೀವಿ. ಸ್ಟಾಕ್, ಲಾಕ್ ಮ್ಯಾಟ್, ಬ್ಯಾರಲ್ ಆರ್ ಸ್ಲೀವ್, ತಿಂಬಲ್, ರಾಚೆಟ್ ಸ್ಟಾಕ್. ಜೊತೆಗೆ ಬ್ಯಾರಲ್ ಮೇಲೆ ಬ್ಯಾರಲ್ ಸ್ಕೇಲು, ತಿಂಬಲ್ ಮೇಲೆ ತಿಂಬಲ್ ಸ್ಕೇಲು. ಸೊ ಇದೇ ಡಿಫ್ರೆನ್ಸು ಔಟ್ ಸೈಡ್ ಮೈಕ್ರೋಮೀಟರ್ ಇಲ್ಲಿಗೂ ನಾವು ಬಂದಾಗ. ದ ಮೇಜರ್ ಡಿಫ್ರೆನ್ಸ್ ಇಸ್ ಗ್ರಾಜ್ಯುಯೇಷನ್ ಮಾರ್ಕ್ಡ್ ಆನ್ ದಿ ತಿಂಬಲ್ ಅಂಡ್ ಬ್ಯಾರಲ್. ಅದನ್ನ ಮುಂದೆ ನೋಡೋಣ. ಈಗ ಪಾರ್ಟ್ಸ್ ಎಲ್ಲ ಗೊತ್ತಾಯ್ತಲ್ಲ, ಡೆಪ್ತ್ ಮೈಕ್ರೋಮೀಟರ್ ಏನೇನು ಪಾರ್ಟ್ಸ್ ಇದೆ ಅಂತೇಳಿ. ಇನ್ನು ಡೆಪ್ತ್ ಮೈಕ್ರೋಮೀಟರ್ನ ಯಾತಕ್ಕೆ ಯೂಸ್ ಮಾಡ್ತೀವಿ, ಬಳಕೆಯನ್ನು ಮಾಡ್ತೀವಿ? ಹೆಸರೇ ಹೇಳ್ತಾ ಇದೆ, ಡೆಪ್ತ್. ಡೆಪ್ತ್ ಅಂದ್ರೆ ಏನೋ, ಡೀಪ್ ಹೋಲ್, ಸ್ಲಾಟ್, ಸ್ಕ್ವೇರ್ ಶೋಲ್ಡರ್ಸ್, ಇವುಗಳನ್ನ ಡೀಪ್ ಅನ್ನ ಚೆಕ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಸೊ ಡೆಪ್ತ್ ಮೈಕ್ರೋಮೀಟರ್ ಇಸ್ ಎ ಸ್ಪೆಷಲ್ ಮೈಕ್ರೋಮೀಟರ್ ಯೂಸ್ ಟು ಮೆಜರ್ ಡೆಪ್ತ್ ಆಫ್ ಹೋಲ್ಸ್, ಡೆಪ್ತ್ ಆಫ್ ಗ್ರೂವ್ಸ್ ಅಂಡ್ ರಿಸರ್ಸ್, ದ ಹೈಟ್ ಆಫ್ ದ ಶೋಲ್ಡರ್ಸ್ ಆರ್ ಪ್ರೊಜೆಕ್ಷನ್ಸ್. ಆಯ್ತಾ, ಹೋಲನ್ನ ಡೆಪ್ತ್ ಚೆಕ್ ಮಾಡಲಿಕ್ಕೆ, ಗ್ರೂವ್ಸ್ ಅಥವಾ ರೀಸಸ್ ಅಥವಾ ಸ್ಲಾಟ್ಸ್ ಅನ್ನ ಡೆಪ್ತ್ ಅನ್ನ ಚೆಕ್ ಮಾಡಲಿಕ್ಕೆ, ಶೋಲ್ಡರ್ಸ್ ಚೆಕ್ ಮಾಡಲಿಕ್ಕೆ. ಈಗ ಇಲ್ಲಿ ಒಂದು ಡೆಪ್ತ್ ಮೈಕ್ರೋಮೀಟರ್ ಉಪಯೋಗವನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಒಂದು ಟಿ ಸೇಫ್ ಸ್ಲಾಟ್ ಇದೆ, ಅದರದ್ದು ಲಾಸ್ಟ್ ಡೆಪ್ತ್ ಎಷ್ಟಿದೆ, ಮೇಲ್ಗಡೆಯಿಂದ ಇಲ್ಲಿವರೆಗೆ ಡೆಪ್ತ್ ಎಷ್ಟಿದೆ ನೋಡ್ತಾರೆ. ಅದೇ ರೀತಿ ಈ ಒಂದು ಸ್ಟೆಪ್ಪು ಕೂಡ ನೋಡ್ಬೋದು, ಈ ಸ್ಟೆಪ್ ಡೆಪ್ತ್ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದು. ಹೈಟ್ ಆಫ್ ದಿ ಶೋಲ್ಡರ್ಸ್ ಅಂತ ಕರಿತೀವಿ, ಗ್ರೂಸ್ ಡೆಪ್ತು, ಓಲ್ಡ್ ಡೆಪ್ತು, ಇವುಗಳನ್ನು ನಾವು ಚೆಕ್ ಮಾಡಲಿಕ್ಕೆ ಅಂದರೆ ಮೆಜರ್ ಮಾಡಲಿಕ್ಕೆ ನಾವು ಈ ಒಂದು ಡೆಪ್ತ್ ಮೈಕ್ರೋಮೀಟರನ್ನು ಬಳಸ್ತೀವಿ. ಇಲ್ಲಿ ಔಟ್ಸೈಡ್ ಮೈಕ್ರೋಮೀಟರ್ನ ಬಳಸೋಕ್ಕಾಗಲ್ಲ ಅದನ್ನು ಚೆಕ್ ಮಾಡಲಿಕ್ಕೆ. ಇನ್ನು ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ಇರುತ್ತೆ ನೋಡ್ತಾ ಹೋಗ. ಸೊ ಕನ್ಸ್ಟ್ರಕ್ಷನ್ಸ್, ದ ಡೆಪ್ತ್ ಮೈಕ್ರೋಮೀಟರ್ ಕನ್ಸಿಸ್ಟ್ ಆಫ್ ಎ ಸ್ಟಾಕ್ ಆನ್ ವಿಚ್ ಗ್ರಾಜ್ಯುಯೇಟೆಡ್ ಸ್ಲೀವ್ ಇಸ್ ಫಿಟೆಡ್. ನೋಡಿ ಇಲ್ಲಿ ಸ್ಟಾಕ್ ಅಂತ ಇದೆ, ಅದು ಏನಂತ ನಾನು ನಿನ್ನೆ ನಾನು ಹೇಳಿದ್ನಲ್ಲ, ಬೇಸ್ ಅಥವಾ ಸ್ಟಾಕ್ ಅಂತ ಕರಿತೀವಿ ಈ ಪಾರ್ಟ್ ಅನ್ನ. ನೋಡಿಲ್ಲಿ ತೋರಿಸ್ತೀನಿ ನೋಡಿ, ಇದು ಸ್ಟಾಕ್. ಇದಕ್ಕೆ ಏನನ್ನ ಫಿಟ್ ಮಾಡಿದ್ದಾರೆ, ಬ್ಯಾರಲ್ ಅಥವಾ ಸ್ಲೀವ್ ಅಂತ ಕರಿತೀವಿ. ಸೊ ಅದನ್ನ ಫಿಟ್ ಮಾಡಿದ್ದಾರೆ, ಅದರ ಮೇಲೆ ಅದನ್ನ ಗ್ರಾಜ್ಯುಯೇಟೆಡ್ ಸ್ಲೀವ್ ಆರ್ ಬ್ಯಾರಲ್ ಅಂತ ನಾವು ಕರಿತೀವಿ. ದಿ ಅದರ್ ಎಂಡ್ ಆಫ್ ದ ಸ್ಲೀವ್ ಈಸ್ ಥ್ರೆಡೆಡ್ ವಿತ್ 0.5 mm ಪಿಚ್ ಪಿ ಥ್ರೆಡ್. ಈ ಪಿಚ್ ಏನಿದೆ ಬ್ಯಾರಲ್, ಇದ್ರ ಒಳಗಡೆ ಇದ್ರದ್ದು ಯಾವ ಥ್ರೆಡ್ ಕಟ್ ಮಾಡಿರ್ತಾರೆ ಇಲ್ಲಿ ಅಂತಂದ್ರೆ, ಇದು ಬಿ ಥ್ರೆಡ್, ಮೆಟ್ರಿಕ್. ಮೆಟ್ರಿಕ್ ಅಂದ್ರೆ ಬಿ ಥ್ರೆಡ್, 0.5 mm ಪಿಚ್. ಇಲ್ಲೂ ಕೂಡ ಔಟ್ ಸೈಡ್ ಮೈಕ್ರೋಮೀಟರ್ ಅಲ್ಲೂ ಕೂಡ ಪಿಚ್ ಬಂದು ಎಷ್ಟು ಮಕ್ಕಳೇ, 0.5 mm. ಇಲ್ಲೂ ಕೂಡ ಪಿಚ್ ಎಷ್ಟಿರುತ್ತೆ, 0.5 mm. ಯಾವ್ದ್ರಲ್ಲಿ, ಡೆಪ್ತ್ ಮೈಕ್ರೋಮೀಟರ್ ಅಲ್ಲೂ ಅಷ್ಟೇ, ಔಟ್ ಸೈಡ್ ಮೈಕ್ರೋಮೀಟರ್ ಅಲ್ಲೂ ಅಷ್ಟೇ. ಎರಡರಲ್ಲೂ ವಿ ಥ್ರೆಡ್ಡೇ ಬಳಸೋದು, ಎರಡರಲ್ಲೂ ಕೂಡ ವಿ ಥ್ರೆಡ್ಡೇ ಬಳಸ್ತಕ್ಕಂಥದ್ದು. ದ ಪಿಚ್ ಇಸ್ 0.5 mm. ಏನು ನಾವು ಇದ್ರ ಒಳಗಡೆಗೆ ಬ್ಯಾರಲ್ ಒಳಗಡೆಗೆ ಒಂದು ಸ್ಪಿಂಡಲ್ ಇರುತ್ತೆ, ಆ ಸ್ಪಿಂಡಲ್ ಎಂಡಲ್ಲಿ ಏನಿರುತ್ತೆ, ಒಂದು ಸ್ಪ್ಲಿಟ್ ರಿಂಗ್ ಇರುತ್ತೆ, ಥ್ರೆಡ್ಡೆಡ್ ರಿಂಗ್, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸ್ಲಿಟ್ ಆಗಿರತಕ್ಕಂಥ ಒಂದು ಟೇಪರ್ ನೋಸ್ ಇರುತ್ತೆ, ಟೇಪರ್ ನೋಸ್ ಇರುತ್ತೆ, ಥ್ರೆಡ್ಡೆಡ್ ಟೇಪರ್ ನೋಸ್ ಸ್ಪ್ಲಿಟೆಡ್ ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ. ಸೊ ಅದನ್ನು ಇಲ್ಲಿ ಫಿಟ್ ಮಾಡಿ, ಅದು ಎಷ್ಟು ಪಿಚ್ ಇರುತ್ತೆ ಅಂದರೆ 0.5 mm, ಮತ್ತು ಥ್ರೆಡ್ ಬಂದು ವಿ ಥ್ರೆಡ್ ಇರುತ್ತೆ. ಈಗ ನಾವು ಸ್ಟಾಕ್ ನೋಡಿದ್ವಿ, ಸ್ಟಾಕ್ಗೆ ಬ್ಯಾರಲ್ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಎ ತಿಂಬಲ್, ಎ ತಿಂಬಲ್ ವಿಚ್ ಇಸ್ ಇಂಟರ್ನಲಿ ಥ್ರೆಡೆಡ್ ಟು ದಿ ಸೇಮ್ ಪೇಜ್ ಅಂಡ್ ಪಾರಮ್ ವಿತ್ ದ ಥ್ರೆಡೆಡ್ ಸ್ಲೀವ್ ಅಂಡ್ ಸ್ಲೈಡ್ಸ್ ಓವರ್ ಇಟ್, ದ ಅದರ್ ಎಂಡ್ ಆಫ್ ದ ತಿಂಬಲ್ ಹ್ಯಾಸ್ ಅನ್ ಎಕ್ಸ್ಟರ್ನಲ್ ಸ್ಟೆಪ್ ಮಷಿನ್ ಅಂಡ್ ಥ್ರೆಡೆಡ್ ಟು ಅಕಾಮಡೇಟ್ ಎ ತಿಂಬಲ್ ಕ್ಯಾಪ್. ಸೊ ಇದು ತಿಂಬಲ್, ಈ ತಿಂಬಲ್ ಮೇಲೆ ಇಲ್ಲೂ ಥ್ರೆಡೆಡ್ ಇದೆ, ಇದ್ರ ಮೇಲೆ ಒಂದು ಕ್ಯಾಪ್ ಅನ್ನು ಹಾಕ್ಲಿಕ್ಕೆ, ದಟ್ ಈಸ್ ಕಾಲ್ಡ್. ಇದರೊಳಗಡೆಗೆ ನಾವು ಏನು ಮಾಡ್ಬೋದು, ಈ ತಿಂಬ ಲೊಕೇಟಿಂಗ್ ಪ್ಲೇಸ್ ಇದೆಯಲ್ಲ, ಇದರೊಳಗಡೆಗೆ ಈ ಎಕ್ಸ್ಟೆನ್ಷನ್ ರಾಡನ್ನು
ಇನ್ಸರ್ಟ್ ಮಾಡಿ ಅದರ ಮೇಲೆ ನಾವು ಈ ರೀತಿ ಒಂದು ಕ್ಯಾಪ್ ಅನ್ನು ಹಾಕ್ತೀವಿ. ಅಂದ್ರೆ ಎಕ್ಸ್ಟರ್ನಲ್ ಸ್ಟೆಪ್ ಮಷಿನ್ ಥ್ರೆಡೆಡ್ ಅಕೋಮೊಡೇಟೆಡ್ ಥಿಂಬಲ್ ಕ್ಯಾಪ್. ಇದು ಸ್ಟೆಪ್ ನೋಡಿ, ಇಲ್ಲಿ ಸ್ಟೆಪ್ ಇದೆಲ್ಲ, ಇದರೊಳಗಡೆಗೆ ನಾವು ಎಕ್ಸ್ಟೆನ್ಷನ್ ರಾಡ್ ಹಾಕಿ ಈ ಕ್ಯಾಪ್ ಅನ್ನು ಏನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಇದು ಯಾವ ರೀತಿ ಇದೆ ಅಂತ ಒಳಗಡೆ ನಿಮಗೆ ಮೈಕ್ರೋಮೀಟರ್ನ ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ರಾಟ್ಚೆಟ್ ಸ್ಟಾಪ್, ದಿಸ್ ಇಸ್ ರಾಟ್ಚೆಟ್ ಸ್ಟಾಪ್. ಅಂದ್ರೆ ಇದನ್ನ ನಾವು ರೊಟೇಟ್ ಮಾಡಿದ್ರೆ ಆ ಮೆಜರಿಂಗ್ ಪೇಸ್ ಏನಿದೆ ಅದರ ಮೇಲೆ ಯೂನಿಫಾರ್ಮ್ ಪ್ರೆಷರ್ ನಾವು ಅಪ್ಲೈ ಅನ್ನ ಮಾಡಬಹುದು. ದೆನ್ ಎ ಸೆಟ್ ಆಫ್ ಎಕ್ಸ್ಟೆನ್ಷನ್ ರಾಡ್. ನೋಡಿ, ಈ ರೀತಿ ಎಕ್ಸ್ಟೆನ್ಷನ್ ರಾಡ್ ಅನ್ನ ಕೊಟ್ಟಿರ್ತಾರೆ. ಜನರಲಿ ಡೆಪ್ತ್ ಮೈಕ್ರೋಮೀಟರ್ ಜೊತೆ ಎಕ್ಸ್ಟೆನ್ಷನ್ ರಾಡ್ ಅನ್ನು ಕೂಡ ಸಪ್ಲೈ ಮಾಡಿರ್ತಾರೆ. ಪ್ರತಿಯೊಂದು ಎಕ್ಸ್ಟೆನ್ಷನ್ ರಾಡ್ ಮೇಲೆ ಅದರದ್ದು ರೇಂಜಸ್ ಅನ್ನು ಕೊಟ್ಟಿರ್ತಾರೆ. ಅದರದ್ದು ಎಷ್ಟು, ಇದು ಸಾಮಾನ್ಯವಾಗಿ ಈ ಒಂದು ಡೆಪ್ತ್ ಮೈಕ್ರೋಮೀಟರ್ನ ತೆಗೆದುಕೊಂಡ್ರೆ ಅದಕ್ಕೆ ಒಂದು ರೇಂಜ್ ಇರುತ್ತೆ, 0 to 25, 25 to 50, 50 to 75 ರೇಂಜ್. ಸೇಮ್ ಔಟ್ ಸೈಡ್ ಮೈಕ್ರೋಮೀಟರ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ರೇಂಜಸ್ ಇರುತ್ತೆ. ಆದರೆ ನಾವೇನ್ ಮಾಡ್ಬೋದು, ಇಲ್ಲಿ ಲೆಂತ್ ಅನ್ನ ಜಾಸ್ತಿ ಮಾಡ್ಬೋದು. ಡೀಪ್ ಹೋಲ್ಸ್ ಇದ್ರೆ ಏನ್ ಮಾಡ್ತೀರಿ, ಡೀಪ್ ಹೋಲ್ಸ್ ಇದ್ರೆ ಅವಾಗ ಎಕ್ಸ್ಟೆನ್ಷನ್ ರಾಡ್ ಅನ್ನ ನಾವು ಏನ್ ಮಾಡ್ತೀವಿ, ಫಿಟ್ ಮಾಡ್ಕೊಳ್ತೀವಿ. 0 to 25 mm, 25 to 50, ಸೊ 50 to 75, 75 to 100, ಅಂಡ್ ದೆನ್ 100 to 125, 125 to 150. ಈ ತರ ಏನ್ ಸಿಗುತ್ತೆ, ಈ ಎಕ್ಸ್ಟೆನ್ಷನ್ ರಾಡ್ ಸಿಗುತ್ತೆ. ಸೊ ಇನ್ ಅಡಿಷನ್ ಟು ದಟ್ ನಾವೇನ್ ಮಾಡ್ಬೋದು, ಈ ಎಕ್ಸ್ಟೆನ್ಷನ್ ರಾಡ್ ಅನ್ನ ಈ ಕ್ಯಾಪ್ ತೆಗೆದು ಮೇಲ್ಗಡೆ ತಿಂಬಲಿನ ಮೇಲ್ಗಡೆ ಒಂದು ಕ್ಯಾಪ್ ಇದೆಯಲ್ಲ, ರಾಟ್ಚೆಟ್ ಸ್ಟಾಪ್, ಅದನ್ನ ರಿಮೂವ್ ಮಾಡಿದ್ರೆ ಹಿಂದೆ ತೋರಿಸ್ತೇನೆ ನಾನು. ಒಂದು ಸ್ಟೆಪ್ ಕೂಡ ಥ್ರೆಡೆಡ್ ಇರುತ್ತೆ, ಅದರೊಳಗಡೆ ಏನ್ ಮಾಡ್ತೀವಿ, ಎಕ್ಸ್ಟೆನ್ಷನ್ ರಾಡ್ ಅನ್ನ ಇನ್ಸರ್ಟ್ ಮಾಡ್ತೀವಿ. ಎಕ್ಸ್ಟೆನ್ಷನ್ ರಾಡ್ ಅನ್ನ ಇನ್ಸರ್ಟ್ ಮಾಡಿದಾಗ ಇದ್ರದ್ದು ಕೆಪಾಸಿಟಿ ಏನಾಗುತ್ತೆ, ಮೆಜರಿಂಗ್ ರಾಡ್ ಅಂತ ಏನ್ ಕರಿತೀವಿ, ಇದು ಲೆಂತ್ ಆಗುತ್ತೆ. ಅವಾಗ ನಾವು ಡೀಪ್ ಹೋಲ್ಸ್ ಅನ್ನು ಕೂಡ ಏನ್ ಮಾಡ್ಬೋದು, ಈಸಿಯಾಗಿ ಮೆಜರ್ಮೆಂಟ್ ಅನ್ನ ನಾವು ಯಾವ ರೀತಿ ಎಕ್ಸ್ಟೆನ್ಷನ್ ರಾಡ್ಸ್ ಅನ್ನ ಇದರೊಳಗಡೆ ಇನ್ಸರ್ಟ್ ಮಾಡ್ತೀವಿ. ನೋಡಿ, ಇಲ್ಲಿ ಎಕ್ಸ್ಟೆನ್ಷನ್ ರಾಡ್ ಇದೆಯಲ್ಲ, ನಾನು ಸೆಟ್ ಆಫ್ ರಾಡ್ಸ್ ಕೊಟ್ಟಿರ್ತಾನೆ ಅಂತ ಹೇಳಿದೆ, ಬೇರೆ ಬೇರೆ ರೇಂಜ್. ಎಕ್ಸ್ಟೆನ್ಷನ್ ರಾಡ್ ಅನ್ನ ನೋಡಿ ಇಲ್ಲಿದೆ, ನೋಡಿ ಇದನ್ನ ರಿಮೂವ್ ಮಾಡ್ತೀವಿ. ಈ ಫಸ್ಟ್ ಈ ಕ್ಯಾಪ್ ಅನ್ನ ತೆಗೆದು ಈ ಕ್ಯಾಪ್ ಒಳಗಡೆಯಿಂದ ಎಕ್ಸ್ಟೆನ್ಷನ್ ರಾಡ್ ಅನ್ನ ಇದರೊಳಗಡೆ ಏನ್ ಮಾಡೋದು, ಇನ್ಸರ್ಟ್ ಮಾಡ್ತಾರೆ ಥಿಂಬಲ್ ಒಳಗಡೆ. ಸೊ ದಿಸ್ ಎಕ್ಸ್ಟೆನ್ಷನ್ ರಾಡ್ಸ್ ಕೆನ್ ಬಿ ಇನ್ಸರ್ಟೆಡ್ ಇನ್ಸೈಡ್ ದ ಥಿಂಬಲ್ ಅಂಡ್ ದ ಸ್ಲೀವ್. ಸ್ಲೀವ್ ಅಲ್ಲಿ ಮುಂದೆ ಇರುತ್ತೆ, ಥಿಂಬಲ್ ಮೇಲಿಂದ ಒಳಗಡೆಗೆ ಅದು ಹೋಗುತ್ತೆ. ಸೊ ದ ಎಕ್ಸ್ಟೆನ್ಷನ್ ರಾಡ್ ಹ್ಯಾವ್ ಎ ಕಾಲರ್ ಹೆಡ್ ವಿತ್ ಎಲ್ಪ್ಸ್ ದ ರಾಡ್ ಟು ಬಿ ಹೆಲ್ಡ್ ಫರ್ಮ್ಲಿ. ಇದಕ್ಕೆ ಒಂದು ಕಾಲರ್ ಕೊಟ್ಟಿರ್ತಾರೆ, ನಡೀಲಿದೆ ಕಾಲರು. ಆ ಕಾಲರ್ನ ಕೊಟ್ಟಿರೋದ್ರಿಂದ ಇದನ್ನ ಭದ್ರವಾಗಿ ಆ ಕಡೆ ಈ ಕಡೆ ಅದು ಪ್ಲೇ ಆಗ್ಬಾರ್ದು, ಆ ರೀತಿ ರಿಜಿಡ್ ಆಗಿ ಏನ್ ಮಾಡುತ್ತೆ, ಹೋಲ್ಡ್ ಮಾಡಿಟ್ಬಿಡುತ್ತೆ. ಯಾವುದು ಆ ಕಾಲರ್. ದ ಮೆಜರಿಂಗ್ ಪೇಸ್ ಆಫ್ ದ ಸ್ಟಾಕ್ ಅಂಡ್ ದ ರಾಡ್ಸ್ ಆರ್ ಆರ್ಡರ್ಡ್ ಅಂಡ್ ಟೆಂಪರ್ಡ್. ಈ ಮೆಜರಿಂಗ್ ಪೇಸ್ ಅಂತ ಏನ್ ಬರುತ್ತೆ, ಒಂದು ಸ್ಟಾಕ್ ಅಂದ್ರೆ ಬೇಸ್, ಅದು ರೆಫರೆನ್ಸ್ ಲೈನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸ್ಟೆನ್ಷನ್ ರಾಡ್ದು ಮೆಜರಿಂಗ್ ಪೇಸಸ್. ದ ಮೆಜರಿಂಗ್ ಪೇಸ್ ಆಫ್ ದ ಸ್ಟಾಕ್ ಅಂಡ್ ದ ರಾಡ್ಸ್ ಆರ್ ಆರ್ಡರ್ಡ್ ಅಂಡ್ ಟೆಂಪರ್ಡ್. ಎರಡನ್ನೂ ಏನ್ ಮಾಡಿರ್ತಾರೆ, ಆರ್ಡನಿಂಗ್ ಮಾಡಿ ಟೆಂಪರಿಂಗ್ ಮಾಡಿ ಅಕ್ಯುರೇಟ್ ಆಗಿ ಅದನ್ನ ಫಿನಿಶ್ ಮಾಡ್ತಾರೆ, ಗ್ರೈಂಡ್ ಮಾಡಿ. ದ ಮೆಜರಿಂಗ್ ಪೇಸ್ ಆಫ್ ದ ಸ್ಟಾಕ್ ಇಸ್ ಪರ್ಫೆಕ್ಟ್ಲಿ ಮಷಿನ್ ಫ್ಲಾಟ್. ದ ಎಕ್ಸ್ಟೆನ್ಷನ್ ರಾಡ್ ಇಸ್ ಮೇ ಬಿ ರಿಮೂವ್ಡ್ ಅಂಡ್ ರೀಪ್ಲೇಸ್ಡ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದ ಡೆಪ್ತ್ ಟು ಬಿ ಮೆಜರ್ಡ್. ಈ ಎಕ್ಸ್ಟೆನ್ಷನ್ ರಾಡ್ ಅನ್ನ ನಮಗೆ ಎಷ್ಟು ನಮ್ಮ ಅಪ್ಲಿಕೇಶನ್ಸ್ ಅಗತ್ ಅನುಗುಣವಾಗಿ ಎಷ್ಟು ಡೆಪ್ತ್ ಇದ್ರೆ ಎಷ್ಟು ಸೈಜ್ ಎಕ್ಸ್ಟೆನ್ಷನ್ ರಾಡ್ ಅನ್ನ ನಾವು ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದಿದೆ. ಅದಕ್ಕೆ ತಕ್ಕಂತೆ ನಮಗೆ ಬೇಕಾದ ಅವಶ್ಯಕತೆಗೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಎಕ್ಸ್ಟೆನ್ಷನ್ ರಾಡ್ ಅನ್ನ ರೀಪ್ಲೇಸ್ ಅನ್ನ ನಾವು ಮಾಡ್ಕೊಳ್ತೀವಿ. ಇನ್ನು ಗ್ರಾಜುಯೇಷನ್ಸ್ ಇದೇ ಇಂಪಾರ್ಟೆಂಟ್ ಮಕ್ಕಳೇ. ಇನ್ನು ನಿಮಗೆ ಡೆಪ್ತ್ ಮೈಕ್ರೋಮೀಟರ್ ಅಂದ್ರೆ ಅದನ್ನ ಡೆಪ್ತ್ ಅನ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲೂ ಕೂಡ ಪಿಚ್ ಬಂದು 0.5 mm. ಇಲ್ಲೂ ಕೂಡ ಇದು ಇಟ್ ಈಸ್ ಆಲ್ಸೋ ವರ್ಕ್ಸ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಸ್ಕ್ರೂ ಅಂಡ್ ನಟ್. ಇದು ಕೂಡ ಸ್ಕ್ರೂ ಅಂಡ್ ನಟ್ ಪ್ರಿನ್ಸಿಪಲ್ ನಲ್ಲೇ ವರ್ಕ್ ಆಗ್ತಕ್ಕಂಥದ್ದು. ಸೊ ಅಲ್ಲಿ ಹ್ಯಾಂಡ್ ವಿಲ್ ಇತ್ತು, ಫ್ರೇಮ್ ಇತ್ತು, ಅದ್ರ ಬದಲಾಗಿ ಇಲ್ಲೇನೋ ಸ್ಟಾಕ್ ಅಂತ ಕರಿತೀವಿ. ಆ ಸ್ಟಾಕ್ ಮೇಲೆ ಒಂದು ಲಾಕ್ ಮ್ಯಾಟ್ ಕೊಟ್ಟಿರ್ತಾನೆ, ಅದ್ರ ಮೇಲೆ ಒಂದು ಬ್ಯಾರಲ್ ಇರುತ್ತೆ, ಅದ್ರ ಮೇಲೆ ಥಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಯಾಪ್, ದಟ್ ಈಸ್ ರಾಡ್ ಸೆಟ್ ಸ್ಟಾಪ್ ಇರುತ್ತೆ. ಸೊ ಆ ಕ್ಯಾಪ್ ಅನ್ನು ಓಪನ್ ಮಾಡಿ ನಾವೇನ್ ಮಾಡ್ತೀವಿ, ಲೆಂತ್ ಜಾಸ್ತಿ ಬೇಕು ಅಂದಾಗ ರಾಡ್ ಸೆಟ್ ಸ್ಟಾಪ್ ಅನ್ನ ಇನ್ಸರ್ಟ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ಡೆಪ್ತ್ ಆಫ್ ದಿ ಹೋಲ್ಸು, ಸ್ಲಾಟ್ಸು, ಶೋಲ್ಡರ್ ಹೈಟ್ ಅನ್ನ ನಾವು ಮೆಜರ್ ಮಾಡ್ತೀವಿ. ಆದರೆ ಗ್ರಾಜುಯೇಷನ್ ಅಂತ ಥಿಂಬಲ್ ಮೇಲೂ ಗ್ರಾಜುಯೇಷನ್ಸ್ ಇರುತ್ತೆ, ಹೌದಲ್ವಾ? ಅದೇ ರೀತಿ ಬ್ಯಾರಲ್ ಮೇಲೂ ಗ್ರಾಜುಯೇಷನ್ಸ್. ಈಗ ಅಲ್ಲೂ ಗ್ರಾಜುಯೇಷನ್ ನೋಡಿದ್ವಿ, ಇಲ್ಲಿ ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲೂ ನಾವು ಗ್ರಾಜುಯೇಷನ್ಸ್ ಅನ್ನು ನೋಡಿದ್ವಿ. ಅಲ್ಲಿ ಯಾವ ರೀತಿ ಗ್ರಾಜುಯೇಷನ್ಸ್ ಇರುತ್ತೆ,
ಅದನ್ನ ಹೇಳ್ಬಿಡ್ತೀನಿ ನಿಮ್ಗೆ ಫಸ್ಟ್. ಅಲ್ಲಿ ಗ್ರಾಜ್ಯುಯೇಷನ್ಸ್ ಯಾವ ರೀತಿ ಇರುತ್ತೆ. ಸೊ ಉದಾಹರಣೆಗೆ 0 to 25 mm ಅಂದ್ರೆ 25 mm ಲೆಂತ್ ಇರತಕ್ಕಂತ ಒಂದು ಏನಿರುತ್ತೆ ಡಾಟಮ್ ಲೈನ್ ಮೇಲೆ ಮಾರ್ಕ್ ಮಾಡಿರ್ತೇನೆ 25 mm. 1, 2, 3 ಅಂತ ಹೇಳಿ 25 parts ಅನ್ನ ಕಟ್ ಮಾಡಿ 25 parts ಅನ್ನ ಕಟ್ ಮಾಡ್ತಾನೆ. ಈಚ್ ಪಾರ್ಟ್ ಈಸ್ 1 mm. ಮತ್ತೆ 1 mm ಅನ್ನ ಮತ್ತೆ ಫರ್ದರ್ ಸಬ್ ಡಿವಿಜನ್ಸ್ ಅಂತ ಕರಿತೀವಿ. ಲೈನ್ ಇಂದ ಕೆಳಗಡೆ ಡಾಟಮ್ ಲೈನ್ ಕೆಳಗಡೆ ಅಥವಾ ಮೇಲ್ಗಡೆ ವಯಸ್ಸಿ ವರ್ಷ ಮೇಲ್ಗಡೆ ಇರ್ಬೋದು ಕೆಳಗಡೆ ಇರ್ಬೋದು. ಮತ್ತೆ 1 mm ಅನ್ನ ½ mm ಆಗಿ ಕಟ್ ಮಾಡ್ತಾನೆ. ಇದು ಯಾಕೆ ಶುರು ಆಗುತ್ತೆ 0, 5, 0, 1, 2, 3, 4, 5, 6, 7, 8 ಅಂತ ಹಿಂಗೆ ಎಡಗಡೆಯಿಂದ ಬಲಗಡೆಗೆ ಹೋಗುತ್ತೆ. ಏನು ಗ್ರಾಜ್ಯುಯೇಷನ್ ತಿಂಬಲ್ ಮೇಲೂ ಅಷ್ಟೇ 50 divisions ಕಟ್ ಮಾಡಿರ್ತಾನೆ. ಇಲ್ಲೂ 50 divisionsನೇ ಕಟ್ ಮಾಡೋದು. ಎಲ್ಲಿ ಡೆಪ್ತ್ ಮೈಕ್ರೋಮೀಟರ್ ಅಲ್ಲೋ ಅಲ್ಲೂ 50 divisionsನೇ ಸೇಮ್ ಗ್ರಾಜ್ಯುಯೇಷನ್ಸ್. ಆದರೆ ಅಲ್ಲಿ ಯಾವ ರೀತಿ ಇರುತ್ತೆ ಕ್ಲಾಕ್ ವೈಸ್ ಇರುತ್ತೆ 0, 1, 2, 3, 4, 5, 6, 7, 8, 9 ಜೀರೋ ಆದ್ಮೇಲೆ 5, 5 ಆದ್ಮೇಲೆ 10, 10 ಆದ್ಮೇಲೆ 15 ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾರ್ಕ್ ಮಾಡಿರುತ್ತೆ. ಯಾವುದರಲ್ಲಿ ತಿಂಬಲ್ನಲ್ಲಿ. ಇಲ್ಲಿ ಆ ರೀತಿ ಇರಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈಗ ನೋಡಿ ಮೈಕ್ರೋಮೀಟರ್ ತಿಂಬಲ್ಲು ಮತ್ತೆ ಬ್ಯಾರಲ್ ನಿಮಗೆ ತೋರಿಸ್ತಾ ಇದೆ. ಇಲ್ಲೂ ಕೂಡ ಔಟ್ ಸೈಡ್ ಮೈಕ್ರೋಮೀಟರ್ ತರನೇ ಗ್ರಾಜ್ಯುಯೇಷನ್ಸ್ ಇರುತ್ತೆ, ಆದರೆ ಭಿನ್ನವಾಗಿರುತ್ತೆ. ದ ಜೀರೋ ಗ್ರಾಜ್ಯುಯೇಷನ್ ಆಫ್ ದ ಸ್ಲೀವ್ ಇಸ್ ಆನ್ ದ ಟಾಪ್ ರಿವರ್ಸ್ ಇರುತ್ತೆ ಎರಡರಲ್ಲೂ ಅಷ್ಟೇ. ಬ್ಯಾರಲ್ ಅಥವಾ ಸ್ಲೀವ್ ಮೇಲೆ ಇರತಕ್ಕಂಥ ಗ್ರಾಜ್ಯುಯೇಷನ್ಸ್ ಮತ್ತೆ ತಿಂಬಲ್ ಮೇಲೆ ಇರತಕ್ಕಂಥ ಗ್ರಾಜ್ಯುಯೇಷನ್ಸ್. ಈಗ ತಿಂಬಲ್ ಅಲ್ಲಿ 0, 5, 10 ಅಂತ ಏನಿರುತ್ತೆ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ. ಇಲ್ಲಿ ಆಂಟಿ ಕ್ಲಾಕ್ ವೈಸ್ 0, 5, 10 ಅಂತ ಈ ರೀತಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಇರುತ್ತೆ. ಈಗ ದ ಜೀರೋ ಗ್ರಾಜ್ಯುಯೇಷನ್ಸ್ ಆಫ್ ದ ಸ್ಲೀವ್ಸ್ ಅಂದ ಟಾಪ್ ನೋಡಿ ಇಲ್ಲಿ ಜೀರೋ ಎಲ್ಲಿದೆ. ಈಗ ಇದು 0 to 25 ರೇಂಜ್ ಇರತಕ್ಕಂಥ ಮೈಕ್ರೋಮೀಟರ್ ಇದು ರೀಡಿಂಗ್ ಜೀರೋ. ಜೀರೋ ಎಲ್ಲಿದೆ ಇಲ್ಲಿದೆ, ಈ ಕಡೆಯಿಂದ ಬರುತ್ತೆ ಮೇಲಿಂದ ಕೆಳಗಡೆ ಟಾಪ್ ಇಂದ ಈ ಕಡೆಗೆ ಟುವರ್ಡ್ಸ್ ಸ್ಟಾಕ್ ಈ ಕಡೆಗೆ ಬರುತ್ತೆ. ಸೊ 25, 20 ಹಿಂಗೆಲ್ಲ ಲೆಕ್ಕ ಹಾಕೊಳ್ಳೋದು ನೀವು ಈ ಕಡೆಯಿಂದ ಲೆಕ್ಕ ಹಾಕ್ಬೇಕು, ಮೇಲ್ಗಡೆಯಿಂದ ಜೀರೋ ಸೈಡಿಂದ ಲೆಕ್ಕ ಹಾಕೊಳ್ಳಿ. ಅದೇ ರೀತಿ ಇದು ಸ್ಕೇಲ್ ರೀಡಿಂಗ್, ಇದು ಆಕ್ಚುಯಲ್ ರೀಡಿಂಗ್ ಬೈ ತಿಂಬಲ್. ನೋಡಿ ಈಗ ಏನಾಯ್ತು, ಇದು ಜೀರೋ ಇದೆ, ಇಲ್ಲಿ ಎಕ್ಸ್ಟೆನ್ಷನ್ ರಾಡ್ ಹೊರಗಡೆ ಆನ್ಯುವಲಿ ಎಕ್ಸ್ಟೆಂಡ್ ಆಗಿಲ್ಲ, ಮುಂದಕ್ಕೆ ಬಂದಿಲ್ಲ. ಯಾವುದರಿಂದ? ಬ್ಯಾರಲ್ಲಿಂದ, ಆನ್ಯುವಲ್ ಅಥವಾ ಮೆಜರಿಂಗ್ ರಾಡ್ ಅಂತ ಕರಿತೀವಲ್ಲ, ಅದು ಹೊರಗಡೆಗೆ ಬಂದಿಲ್ಲ. ಆದರೆ ಇಲ್ಲಿ ಈಗ ರೊಟೇಟ್ ಆಗಿದೆ, ಇದು ತಿಂಬಲನ್ನು ಏನು ಮಾಡಿದ್ದೀವಿ, ಮೆಜರ್ ಮಾಡಿದ್ದೀವಿ. ಸೊ ಏನಾಗಿದೆ, ಈ ಮೆಜರಿಂಗ್ ರಾಡ್ ಆನ್ಯುವಲ್ ಎಕ್ಸ್ಟೆಂಡ್ ಈ ಏನಿದೆ ಸ್ಟಾಕಿಂದ ಹೊರಗಡೆಗೆ ಬಂದಿದೆ. ಬಂದಾಗ ಏನಾಗಿದೆ ನೋಡಿ, ಇಲ್ಲಿ 10 to 9 ಏನಾಗಿದೆ, ಮುಚ್ಕೊಂಡಿದೆ, ಒಳಗಡೆ ಇದೆ. ಸೊ ದಟ್ ಈಸ್ ದ ಮೆಜರ್ಮೆಂಟ್. ನಾನು ನಿಮಗೆ ರೀಡಿಂಗ್ ಬಂದಾಗ ಹೇಳ್ತೀನಿ, ಅಂದರೆ ಬೋತ್ ಬ್ಯಾರಲ್ ಆ್ಯಂಡ್ ತಿಂಬಲ್ ಡಿವಿಜನ್ಸ್ ಈಸ್ ಇನ್ ರಿವರ್ಸ್ ಆರ್ಡರ್, ಈಸ್ ಇನ್ ರಿವರ್ಸ್ ಆರ್ಡರ್. ಅರ್ಥ ಆಯ್ತಾ? ಅದೇ ರೀತಿ ಅದೇ ಕೊಟ್ಟಿರೋದಿಲ್ಲ, ದ ಜೀರೋ ಗ್ರಾಜ್ಯುಯೇಷನ್ ಆಫ್ ದ ಸ್ಲೀವ್ ಈಸ್ ಆನ್ ದ ಟಾಪ್ ಆ್ಯಂಡ್ ದ ಗ್ರಾಜ್ಯುಯೇಷನ್ 25 mm ನಿಯರ್ ದ ಸ್ಟಾಕ್, ಸ್ಟಾಕ್ ಕಡೆಗೆ ಇದೆ 25. ನೀವು ಯಾವುದೇ ತಗೊಳ್ಳಿ, ಈಗ 0 to 25 ತಗೊಂಡ್ರೆ ಹೆಂಗಿರುತ್ತೆ, ಈಗ 25 to 50 ತಗೊಂಡ್ರೆ 50 ಸ್ಟಾಕ್ ಕಡೆ ಇರುತ್ತೆ, 25 ಅಲ್ಲಿ ಇರುತ್ತೆ, ಟಾಪ್ ಅಲ್ಲಿ ಇರುತ್ತೆ, ತಿಂಬಲ್ ಕಡೆ ಇರುತ್ತೆ, ಆ ಬೆವಲೆಟ್ಸ್ ಕಡೆಗೆ. ಸೊ 50 to 75 ತಗೊಂಡ್ರೆ 50 ಬಂದು ಈ ಬೆವಲೆಟ್ಸ್ ಕಡೆ ತಿಂಬಲ್ ಕಡೆ ಇರುತ್ತೆ, 75 ಬಂದು ಸ್ಟಾಕ್ ಕಡೆ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ದ ಬೆವಲೆಟ್ಸ್ ಆಫ್ ದ ತಿಂಬಲ್ ಇಸ್ ಆಲ್ಸೋ ಗ್ರಾಜ್ಯುಯೇಟೆಡ್, ಇಟ್ ಇಸ್ ಆಲ್ಸೋ ಇನ್ ರಿವರ್ಸ್ ಡೈರೆಕ್ಷನ್ಸ್. ನೌ ದ ಸರ್ಕಂಫರೆನ್ಸ್ ಏನಿದೆ ಬೆವಲೆಡ್ಜ್ ಮೇಲೆ, ಸರ್ಕಂಫರೆನ್ಸ್ ಇಲ್ಲೂ ಕೂಡ 50 equal parts, ಅಲ್ಲೂ 50 equal parts, ಇಲ್ಲೂ 50 equal parts, ಅಲ್ಲೂ 50 equal parts. ಯಾವುದರಲ್ಲಿ? ಔಟ್ ಸೈಡ್ ಮೈಕ್ರೋಮೀಟರ್. ಅಲ್ಲೂ ಅಂದ್ರೆ ಇಲ್ಲಿ ಔಟ್ ಸೈಡ್ ಮೈಕ್ರೋಮೀಟರ್. ಸೊ ಎವ್ರಿ 5th division ಒಂದು ಲೈನ್ ಲಾಂಗ್ ಆಗಿ ಎಳೆದಿರ್ತಾನೆ, ನಂಬರ್ ಮಾಡಿರ್ತಾನೆ. ಬಟ್ ಅಲ್ಲಿ ಕ್ಲಾಕ್ ವೈಸ್ ಅಲ್ಲಿರುತ್ತೆ, ಇಲ್ಲಿ ಆಂಟಿ ಕ್ಲಾಕ್ ವೈಸ್. ಈಗ ಇಲ್ಲಿ 0 ಕೆಳಗಡೆಗೆ 0, ಮೇಲ್ಗಡೆಗೆ ಹೋದ್ರೆ 0 ಆದ್ಮೇಲೆ 45 ಇರುತ್ತೆ, 45 ಆದ್ಮೇಲೆ 40, ಆ ರೀತಿ ಇರುತ್ತೆ. ಸೊ ರಿವರ್ಸ್ ಡೈರೆಕ್ಷನ್, ದ ನಂಬರ್ ಈಸ್ ಇನ್ ದ ರಿವರ್ಸ್ ಡೈರೆಕ್ಷನ್ ಅಂಡ್ ಇನ್ ಇನ್ಕ್ರೀಸ್ ಫಾರಮ್. 0 ಆದ್ಮೇಲೆ ಕೆಳಗಡೆಗೆ ಹೋಗುತ್ತೆ 5, 10, 15, 25, 35, 40, 45. ನೀವು ಮೇಲ್ಗಡೆಗೆ ಹೋದ್ರೆ ರಿವರ್ಸ್. ರಿವರ್ಸ್ ಡೈರೆಕ್ಷನ್ಸ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್, ಅಂದ್ರೆ 0 to 45, 45 ಆದ್ಮೇಲೆ 40, 40 ಆದ್ಮೇಲೆ 35, ಈ ರೀತಿ ಸರ್ಕಲ್. ಅದರ ಮೇಲೆ ಸರ್ಕಂಫರೆನ್ಸ್ ಆಫ್ ದಿ ತಿಂಬಲ್ ಮೇಲೆ ನಂಬರಿಂಗ್ ಆಗಿರೋದು. ಬೋತ್ ತಿಂಬಲ್ ಗ್ರಾಜ್ಯುಯೇಷನ್ ಅಂಡ್ ಬ್ಯಾರಲ್ ಗ್ರಾಜ್ಯುಯೇಷನ್ ಈಸ್ ಇನ್ ರಿವರ್ಸ್ ಡೈರೆಕ್ಷನ್, ಈಸ್ ಇನ್ ರಿವರ್ಸ್ ಡೈರೆಕ್ಷನ್. ದಟ್ ಈಸ್ ಇಂಪಾರ್ಟೆಂಟ್. ಯು ಸಿ ಎ ನೋಡಿ, ಈಗ
ಇಪ್ಪತ್ತೈದು ಶುರುವಾಗಿದೆ, ಇಪ್ಪತ್ತೈದು ಆದ್ಮೇಲೆ ನಮ್ಮ ಜೀರೋ ಟು 25 ಮೈಕ್ರೋಮೀಟರ್ ಇಲ್ಲಿ ಜೀರೋ ಇರಬೇಕಾಯ್ತು, ಇಲ್ಲಿ 5 ಇರಬೇಕಾಯ್ತು, ಇಲ್ಲಿ 10 ಇರಬೇಕಾಯ್ತು. ಇದು ಜೀರೋ ಟು 25 mm ಇರತಕ್ಕಂಥ ಡೆಪ್ತ್ ಮೈಕ್ರೋಮೀಟ್ರೆ. ಇಲ್ಲಿ ಬ್ಯಾರಲ್ ಮೇಲೆ ಹೆಂಗಿದೆ ನೋಡಿ, 25, 20, 15 ಡಿಕ್ರೀಸಿಂಗ್ ಆರ್ಡರ್ ಹೋಗ್ತಾ ಇದೆ. ಸೊ ಇಲ್ಲಿ ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಜೀರೋ ಆದ್ಮೇಲೆ ಅಲ್ಲಿ ನಾವು ಮೇಲ್ಕ್ ಬತ್ತಾಯ್ತು, 5, 5, 0, 5, 10 ಅಂತ. ಇಲ್ಲಿ ಕೆಳಗಡೆ ಆಂಟಿಕ್ಲಾಕ್ ವೈಸ್ ಮೇಲ್ಗಡೆಗೆ ಜೀರೋ ಆದ್ಮೇಲೆ 45, 40 ಈ ರೀತಿ ಇದೆ. ಸೊ ಈಗ ನಾವು ಲೆಕ್ಕ ಹಾಕುವಾಗ ಅಷ್ಟೇ ಈ ಕಡೆಯಿಂದ ಬರಬೇಕು, ಯಾವ ಕಡೆಯಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ನಲ್ಲಿ ನಾವು ಹೇಳ್ತಾ ಬರಬೇಕು. ಈಗ ನೋಡಿ, ಈಗ ಉದಾಹರಣೆಗೆ ಇದು 45, ಈಗ ನಮ್ಮಲ್ಲಿ ಔಟ್ಸೈಡ್ ಮೈಕ್ರೋಮೀಟರ್ ಆಗಿದ್ರೆ ನೀವು ರೀಡ್ ಹೆಂಗ್ ಮಾಡ್ತಾ ಇದ್ರಿ, ಯಾವ್ದು ಕೋಯಿನ್ಸೈಡ್ ಆಗಿದೆಯಪ್ಪ ಥಿಂಬಲ್ ಡಿವಿಜನ್ ಅಂದ್ರೆ ಸರ್ 0, 1, 2 ಅಂತ ಹೇಳ್ತಾ ಇದ್ರಿ. ಇಲ್ಲಿಲ್ಲ, ಯಾವ್ದು ಕೋಯಿನ್ಸೈಡ್ ಆಗಿರೋದಿಲ್ಲಿ, 45, 46, 47, 48 48ನೇ ಲೈನು ಡಾಟಮ್ ಲೈನ್ಗೆ ಕೋಯಿನ್ಸೈಡ್ ಆಗಿದೆ. ಈಗ ನಮ್ಮ ಆರ್ಡಿನರಿ ಮೈಕ್ರೋಮೀಟರ್ ಇದು ಔಟ್ಸೈಡ್ ಮೈಕ್ರೋಮೀಟರ್ ಆಗಿದ್ರೆ ಇಲ್ಲಿಂದ ಶುರು ಮಾಡೋರಿ ನೀವು ಸರ್, 0, 5, 10, 11, 12, 13 ಅಂತ ಹೇಳೋರು. ಈಗ ಇಲ್ಲಿ ಆಗ ಹೇಳಂಗಿಲ್ಲ, ಇಲ್ಲಿ ಒಳಗಡೆ ಇದೆ ತಿಂಬಲ್ ಒಳಗಡೆಗೆ. ಈ ಕಡೆಯಿಂದ ಏನಾಗ್ತಾ ಇದೆ, ಅದು ಕ್ಲೋಸ್ ಆಗ್ತಾ ಬರ್ತಾ ಇದೆ. ಕ್ಲೋಸ್ ಆಗ್ತಾ ಬರ್ತಾ ಇದೆ ಅಂದ್ರೆ ಎಷ್ಟು ಕ್ಲೋಸ್ ಆಗಿದೆ ಒಳಗಡೆಗೆ, ಇಲ್ಲಿ ಎಷ್ಟಿದೆ. ಈಗ ಉದಾಹರಣೆಗೆ 13, 14, ಎಷ್ಟಿದೆ ಇದು, 12, 13 ಇಲ್ಲಿ 12 ಇದೆ ಇಲ್ಲಿ, ಹೌದಾ. 12, 13, 14, 15 12 ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ 12th ಡಿವಿಜನ್ ಕಾಣಿಸ್ತಾ ಇದೆ ಅಂದ್ರೆ ಒಳಗಡೆ 0.5 ಇದೆ, ಹೌದಲ್ವಾ. ಅದು ಇನ್ಸೈಡ್ ದ ತಿಂಬಲ್, ಅದು ಕ್ಲೋಸ್ ಆಗಿದೆ ಅಂದ್ರೆ ರಿವರ್ಸ್ ಆಗಿ ನಾವೇನ್ ಮಾಡಬೇಕು, ರೀಡಿಂಗ್ ಅನ್ನ ಹೇಳ್ಕೊಂಡು ಬರಬೇಕು. ಇದು ನಿಮ್ಗೆ ರೀಡಿಂಗ್ ಬಂದಾಗ ಗೊತ್ತಾಗುತ್ತೆ. ಸೊ ಇದು ಗ್ರಾಜ್ಯುಯೇಷನ್ಸ್ ಇನ್ ರಿವರ್ಸ್ ಆರ್ಡರ್ ನಲ್ಲಿ ಮಾರ್ಕ್ ಆಗಿರುತ್ತೆ. ಔಟ್ಸೈಡ್ ಮೈಕ್ರೋಮೀಟರ್ಗೆ ನಾವು ಕಂಪೇರ್ ಮಾಡ್ತೀವಿ. ಇನ್ನು ಲೀಸ್ಟ್ ಕೌಂಟ್ ಬಂದಾಗ, ದ ಲೀಸ್ಟ್ ಕೌಂಟ್ ಆಫ್ ಡೆಪ್ತ್ ಮೈಕ್ರೋಮೀಟರ್ ಇಸ್ ಆಲ್ಸೋ 0.01 mm. ಇಂಚ್ ಅಲ್ಲಾದ್ರೆ 0.001 inch. ದ ಅಡ್ವಾನ್ಸ್ಮೆಂಟ್ ಆಫ್ ದ ಎಕ್ಸ್ಟೆನ್ಷನ್ ರಾಡ್ ಫಾರ್ ಫುಲ್ ಟರ್ನ್ ಆಫ್ ದ ತಿಂಬಲ್ ಇಸ್ 1 pitch, ವಿಚ್ ಇಸ್ 0.5 mm. ನೀವು ತಿಂಬಲ್ ಏನಿದೆ ಅದನ್ನ ಪೂರ್ತಿ ಒನ್ ಟರ್ನ್ ಅನ್ನ ಹೊಡೆದ್ರೆ, ಅಂದ್ರೆ 0 to 50 ಒನ್ ಟರ್ನ್ ಅನ್ನ ಹೊಡೆದ್ರೆ, ನೀವು ಎಕ್ಸ್ಟೆನ್ಷನ್ ರಾಡ್ ಮೆಜರಿಂಗ್ ರಾಡ್ ಏನಿದೆ ಹ್ಯಾಂಡ್ವಿಲ್, ಅದು ಮೆಜರಿಂಗ್ ರಾಡ್ ಹೊರಗಡೆಗೆ ಎಷ್ಟು ಬರುತ್ತೆ ಸ್ಟಾಕ್ ಇಂದ, ದಟ್ ಮೀನ್ಸ್ ಡಾಟಮ್ ಸರ್ಫೇಸ್ ಇಂದ ಎಷ್ಟು ಬರುತ್ತೆ, 0.5 mm. ಯಾಕಂದ್ರೆ ದ ಪಿಚ್ ಎಷ್ಟಿರುತ್ತೆ, 0.5. ದೇರ್ಫೋರ್ ದ ಅಡ್ವಾನ್ಸ್ಮೆಂಟ್ ಆಫ್ ದಿ ಎಕ್ಸ್ಟೆನ್ಷನ್ ರಾಡ್ ಫಾರ್ ಒನ್ ಡಿವಿಜನ್ ಮೂವ್ಮೆಂಟ್ ಆಫ್ ದ ತಿಂಬಲ್ ವಿಲ್ ಬಿ ಈಕ್ವಲ್ ಟು, ಹಾಗಾದ್ರೆ ತಿಂಬಲ್ ಒನ್ ಡಿವಿಜನ್ ಮೂವ್ಮೆಂಟ್ಗೆ ಎಷ್ಟು, ತಿಂಬಲ್ ಮೇಲೆ ಇದೆಯಲ್ಲ ಗ್ರಾಜ್ಯುಯೇಷನ್ಸ್ ಅಲ್ಲೂ ಅಷ್ಟೇನೆ, ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಎಡ್ ಸ್ಕೇಲ್ ಡಿವಿಜನ್, ದಟ್ ಮೀನ್ಸ್ ತಿಂಬಲ್ ಡಿವಿಜನ್ಸ್ ಪಿಚ್ ಎಷ್ಟು 0.5, ನಂಬರ್ ಆಫ್ ಎಡ್ ಸ್ಕೇಲ್ ಡಿವಿಜನ್ ತಿಂಬಲ್ ಡಿವಿಜನ್ ಎಷ್ಟು 50, ಮಾಡೋರ್ ಎಷ್ಟಾಯ್ತು 0.01 mm. ಅಂದ್ರೆ ಒಂದು ತಿಂಬಲ್ ಡಿವಿಜನ್ಗೆ 0.01 mm, ಹೌದಲ್ವಾ. ಸೇಮ್ ಲಿಸ್ಟ್ ಕೌಂಟ್, ಏನು ಕನ್ಫ್ಯೂಸ್ ಆಗಬೇಡಿ, ಅಲ್ಲಿ ಇಲ್ಲಿ ಒಂದೇ ಲಿಸ್ಟ್ ಕೌಂಟ್. ದಿಸ್ ವಿಲ್ ಬಿ ಸ್ಮಾಲೆಸ್ಟ್ ಮೆಜರ್ಮೆಂಟ್ ದಟ್ ಕ್ಯಾನ್ ಬಿ ಟೇಕನ್ ವಿತ್ ದಿಸ್ ಇನ್ಸ್ಟ್ರೂಮೆಂಟ್. 0.01 ಲಿಸ್ಟ್ ಕೌಂಟ್ ಸ್ಮಾಲೆಸ್ಟ್ ಮೆಜರ್ಮೆಂಟು ಈ ಇನ್ಸ್ಟ್ರೂಮೆಂಟ್ ನಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಸೊ ಅದನ್ನ ಹೇಗೆ ಹಿಂದೆ ಹೇಗೆ ಮಾಡಿದ್ವಿ ಹಾಗೆ ಇಲ್ಲಿ ತೋರಿಸ್ತೀನಿ. ಪಿಚ್ ಆಫ್ ದ ಮೈಕ್ರೋಮೀಟರ್ ಬಂದು 0.5 mm. ಇನ್ನು ಒಂದು ಸರ್ಕಂಫರೆನ್ಸ್ ಆಫ್ ದ ತಿಂಬಲ್ ಇಸ್ ಹ್ಯಾವಿಂಗ್ 50 divisions. ಸರ್ಕಂಫರೆನ್ಸ್ ಮೇಲೆ ಎಷ್ಟು ಡಿವಿಜನ್ ಇರುತ್ತೆ, 50 divisions ಇರುತ್ತೆ. ದಟ್ಸ್ ಈಕ್ವಲ್ ಟು 0.5 mm ಟೋಟಲ್ 50 divisions. ಯಾಕಂದ್ರೆ ಒಂದು ಸುತ್ ತಿರುಗಿದ್ರೆ ಅದು 0.5 mm ಏನಾಗುತ್ತೆ, ಅಡ್ವಾನ್ಸ್ ಆಗುತ್ತೆ. ಯಾವುದು ಎಕ್ಸ್ಟೆನ್ಷನ್ ರಾಡು. ದೆನ್ ಒಂದು ತಿಂಬಲ್ ಡಿವಿಜನ್ಗೆ ಎಷ್ಟಾಗುತ್ತೆ ಅವಾಗ, ಆ 0.5 divided by 50 ಅಂದ್ರೆ 0.01, ದಟ್ ಇಸ್ ದ ಲೀಸ್ಟ್. ಇದು ಈ ರೀತಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಅಥವಾ ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು ನಮ್ಮ ರೆಗ್ಯುಲರ್ ಮೆಥಡ್, ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಎಡ್ ಸ್ಕೇಲ್ ಡಿವಿಜನ್ ಆರ್ ತಿಂಬಲ್ ಡಿವಿಜನ್ ಅಂತ ಕರಿತೀವಿ. ಸೊ ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು 0.5 divided by 50, ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು 0.01. ಸೊ ಇದು ಯಾವ ರೀತಿ ನಾವು ಲೀಸ್ಟ್ ಕೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಯಾವ ರೀತಿ ಬರ್ತು ಅಂತಕ್ಕಂಥದ್ದು, ಅಕಾರ್ಡಿಂಗ್ ಟು ದ ಗ್ರಾಜ್ಯುಯೇಷನ್, ಅಕಾರ್ಡಿಂಗ್ ಟು ದ ಗ್ರಾಜ್ಯುಯೇಷನ್ ಅಂಡ್ ಪಿಚ್ ಆಫ್ ದ ಥ್ರೆಡ್. ಈಗ ಬರೋಣ, ಈಗ ಇಂಪಾರ್ಟೆಂಟ್ ಪಾರ್ಟ್ ರೀಡಿಂಗ್. ಇದು ಬಿಡಿ, ಹಿಂದೆ ಇದುವರೆಗೆ ಏನು ಕಲ್ತ್ರಿ ನೀವು, ಡೆಪ್ತ್ ಮೈಕ್ರೋಮೀಟರ್ ಅಂದರೆ ಹೆಸರೇ ಹೇಳುತ್ತೆ ಮಕ್ಕಳು, ಡೆಪ್ತ್ ಮೈಕ್ರೋಮೀಟರ್ ಅಂದರೆ ಹೋಲ್ ಡೆಪ್ತು, ಸ್ಲಾಟ್ ಡೆಪ್ತು, ಸ್ಟೆಪ್ ಡೆಪ್ತನ್ನು ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆಕ್ಯುರೇಸಿ ಎಷ್ಟು, 0.01 mm, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ.
ಆದರೆ ಗ್ರ್ಯಾಜುಯೇಷನ್ಸು ರಿವರ್ಸ್ ಆರ್ಡ್ರಲ್ಲಿ ಆಗಿರುತ್ತೆ. ಹಾಗಾಗಿ ರೀಡಿಂಗ್ ಮಾಡಬೇಕಾದ್ರೆ ನಾವು ಎಚ್ ವಿ ಕೆಯಿಂದ ಮಾಡಬೇಕು. ಈಗ ನಿಮ್ಗೆ ಅನೇಕ ರೀಡಿಂಗ್ ಪ್ರಾಕ್ಟೀಸನ್ನು ಇಲ್ಲಿ ಮಾಡಿಸ್ತಾ ಹೋಗ್ತೀನಿ. ಇಲ್ಲಿ ಡೆಪ್ತ್ ಮೈಕ್ರೋಮೀಟರ್ ಇದೆ ನೋಡಿ, ಗ್ರ್ಯಾಜುಯೇಷನ್ಸ್ ಈಸ್ ಇನ್ ರಿವರ್ಸ್ ಆರ್ಡರ್. ಈಗ ಸುಮ್ಮನೆ ನಿಮಗೆ 10 ಅಂತ ಬರೆದಿದ್ದೀನಿ, ಈಗ 10 ಕೆಳಗಡೆ ಇಲ್ಲಿ ಎಷ್ಟಿರುತ್ತೆ, ಹಿಂದೆಗೆ ಎಷ್ಟಿರುತ್ತೆ, 10 ಆದ್ಮೇಲೆ ಇಲ್ಲಿ ಎಷ್ಟಿರುತ್ತಪ್ಪ, ಇದು 9 ಇರುತ್ತಾ, ಇಲ್ಲ ಇದೆಷ್ಟಿರುತ್ತೆ, ಇದು 11 12 13 14 15 15 ಆದ್ಮೇಲೆ 10 ಬರೋದು. ಇಲ್ಲಿ 10 ಇದೆ ಅಂದ್ರೆ ಮುಂದೆ ಒಳಗಡೆ ಎಷ್ಟಿದೆ, 5 ಇದೆ ನೋಡೋಣ. ಈಗ ಬ್ಯಾರಲ್ ರೀಡಿಂಗ್ ಲೆಕ್ಕ ಹಾಕ್ಬಿಡ್ತೀನಿ. ಬ್ಯಾರಲ್ ರೀಡಿಂಗ್ ಅಂದ್ರೆ ಈ ಈ ಕಡೆಯಿಂದ ಲೆಕ್ಕ ಹಾಕ್ಬಿಡಿ ಮಕ್ಕಳೇ, ಒಳಗಡೆಯಿಂದ ಬರಬೇಕು. ಒಳಗಡೆಯಿಂದ ಅಂದ್ರೆ 8 mm ಇದೆ ಫುಲ್ಲು, 8 ಆದ್ಮೇಲೆ 9 ಒಂದು ಡಿವಿಜನ್ ಕಾಣಿಸ್ತಾ ಇದೆ, ಹಾಗಾಗಿ ಅದನ್ನ ಕೌಂಟ್ ತಗೊಂಡಿಲ್ಲ. ಸೊ 8 ಫುಲ್ mm ಇದೆ ಎಲ್ಲಿ, ಟಿಂಬಲ್ ಒಳಗಡೆ ಸೇರ್ಕೊಂಡಿದೆ. ಸೊ 8 × 1 = 8 mm, ದಟ್ ಈಸ್ 1 mm, ಒಂದು ಡಿವಿಜನ್ಗೆ 1 mm. ಇನ್ನು ಸಬ್ ಡಿವಿಜನ್ ಏನಾರ ಇಲ್ಲಿ ಇದೆಯಾ, ಸೊ ಅದು ಕೂಡ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಹೊರಗಡೆ ಕಾಣೋದು ಲೆಕ್ಕ ಇಲ್ಲ, ನಮ್ಗೆ ಒಳಗಡೆ ಇರೋದು ಲೆಕ್ಕ. ಒಂದು ಸಬ್ ಡಿವಿಜನ್ ಕೂಡ ಇದೆ, ಇಲ್ಲಾಂದ್ರೆ ಇಲ್ಲಿ ಕಾಣಬೇಕಾಯ್ತು ಈ ರೀತಿ, ಇಲ್ಲಿ ಕಾಣ್ತಾ ಇಲ್ಲ. ಯಾವುದಾದ್ರೆ 8 ಆದ್ಮೇಲೆ ಒಂದು ಸಬ್ ಡಿವಿಜನ್ ಒಳಗಡೆ ಇದೆ. ಸೊ ಅದು ಒಂದು ಸಬ್ ಡಿವಿಜನ್ಗೆ ಬೆಲೆ ಎಷ್ಟು, 0.5 mm ಅಂದರೆ 0.5 mm ಪರ್ ಈಚ್ ಸಬ್ ಡಿವಿಜನ್. ಇನ್ನು ಥಿಂಬಲ್ ರೀಡಿಂಗ್ ಚೆಕ್ ಮಾಡೋಣ. ಥಿಂಬಲ್ ಕೋಯಿನ್ಸೈಡಿಂಗ್ ರೀಡಿಂಗ್ ಎಷ್ಟು, ನಾವು ರಿವರ್ಸ್ ಆರ್ಡರ್ ಬರಬೇಕು. 0 ಕೆಳಗಡೆಗೆ ಆಂಟಿ ಕ್ಲಾಕ್ ವೈಸ್, 1 2 3 ಮೂರನೇ ಥಿಂಬಲ್ ಡಿವಿಜನ್ಸು ಈ ಡಾಟಮ್ ಲೈನ್ಗೆ ಕೋಯಿನ್ಸೈಡ್ ಆಗಿದೆ, ಕಾಣಿಸ್ತಾ ಇದೆ, ಆರೋ ಮಾರ್ಕ್ ತೋರಿಸಿದ್ದೀನಿ ನೋಡಿ. ಸೊ ಅಲ್ಲಿಗೆ ಒಂದು ಥಿಂಬಲ್ ಡಿವಿಜನ್ ಬೆಲೆ ಎಷ್ಟು, 0.01 mm. ಮೂರಕ್ಕೆ ಎಷ್ಟಾಯಿತು, 0.03 mm ಆಯಿತು, 0.03 mm. ಈಗೇನಿಲ್ಲ, ಇವು ಮೂರನ್ನು ಆ್ಯಡ್ ಮಾಡು, ಇವು ಮೂರನ್ನು ಆ್ಯಡ್ ಮಾಡಿದ್ರೆ ವಿ ಗೆಟ್ ದ ರೀಡಿಂಗ್. ಸೊ ದೆನ್ ಥಿಂಬಲ್ ಡಿವಿಜನ್ ಇಂಟು ಲೀಸ್ಟ್ ಕೌಂಟ್ ಮಾಡಿದ್ವಿ, 0.03 mm ಬಂತು. ಟೋಟಲ್ ರೀಡಿಂಗ್ 8 + 0.5 + 0.03, ಸೊ ಟೋಟಲ್ ರೀಡಿಂಗ್ ಈಸ್ 8.53 mm. ಯಾವುದರಲ್ಲಿ, ಡೆಪ್ತ್ ಮೈಕ್ರೋಮೀಟರ್. ಸುಮ್ಮನೆ ಈಗ ತಗೋಬಿಟ್ಟು ಸರ್ 10 ಸರ್ ಇದು 11 ಅಲ್ವ ಸರ್ ಇದೆಂಗೆ ಸರ್ ನೀವು 8.5, ಅದು ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಪ್ಪ, ಇದು ಡೆಪ್ತು. ಡೆಪ್ತ್ನಲ್ಲಿ ನಾವು ಇಂದಲಿಂದ ರಿವರ್ಸ್ ಡೈರೆಕ್ಷನ್ಸ್ನಲ್ಲಿ ಏನು ಮಾಡಬೇಕು, ರೀಡ್ ಮಾಡಬೇಕು. ಸೊ ರೀಡಿಂಗ್ ಈಸ್ 8.53 mm. ಸೊ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಇನ್ನೂ ಅನೇಕ ನಿಮಗೆ ರೀಡಿಂಗನ್ನು ಈಗ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಡೆಪ್ತ್ ಮೈಕ್ರೋಮೀಟರ್ ಇದೆ, ಇದು ಇದು 0 to 25 mm ರೇಂಜಲ್ಲಿ ಇರ್ತಕ್ಕಂಥ ಡೆಪ್ತ್ ಮೈಕ್ರೋಮೀಟರ್. ಈಗ ನಿಮಗೆ ಎಷ್ಟನೇ ಡಿವಿಜನ್ ಕಾಣಿಸ್ತಾ ಇದೆ, ಸೊ 12 ಕಾಣಿಸ್ತಾ ಇದೆ. ಸೊ 12 13 14 15 16 17 18 19 20, ಇದು ರಿವರ್ಸ್ ಆರ್ಡರ್ ಮಾರ್ಕಿಂಗ್ ಡಾಟಮ್ ಲೈನ್ ಮೇಲೆ, ಬ್ಯಾರಲ್ ಮೇಲೆ ಫುಲ್ mm. ಸೊ ಎಷ್ಟಿದೆ ಈಗ, ಎಷ್ಟು ಹೇಳ್ತೆ ನಾನು, 12 13, ಇದು 11 ಒಳಗಡೆ ಇರೋದೆಷ್ಟು, 11, ಇದು 12 13 14 15. ಈಗ ಫುಲ್ mm ಎಷ್ಟಿದೆ, 11 ಇದೆ. ರೀಡಿಂಗ್ ಆಫ್ ಸ್ಲೀವ್ ಡಿವಿಜನ್ ರೀಡಿಂಗ್ ನಾವು ಮಾಡಬೇಕಾದ್ರೆ ಬ್ಯಾರಲ್ ಫುಲ್ mm ಪ್ಲಸ್ ಸಬ್ ಡಿವಿಜನ್ನು ಥಿಂಬಲ್ ಡಿವಿಜನ್ ಇಂಟು ಲೀಸ್ಟ್ ಕೌಂಟ್, ಇದು ರೀಡಿಂಗ್ ಮೆಥಡ್ ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀವಿ. ಈಗ ಫುಲ್ mm ಎಷ್ಟಿದೆ ಒಳಗಡೆ, 11 ಇದೆ. ಸೊ 0.5 ಕೂಡ ಒಳಗಡೆ ಇದೆ, ಒಂದು ಸಬ್ ಡಿವಿಜನ್ ಕೂಡ ಇದೆ, ಹಂಗಾಗಿ 0.5 ಹಾಕ್ಕೊಂಡ್ರಿ. ಸೊ ಕೋಯಿನ್ ಸೈಡಿಂಗ್ 1 ಡಿವಿಜನ್ ರಿವರ್ಸಲ್ ಬರಬೇಕಲ್ಲ, 45 46 47 48 ಡಿವಿಜನ್ಸ್ ಏನಾಗಿದೆ, ಕೋಯಿನ್ ಸೈಡ್ ಆಗಿದೆ ಡಾಟಮ್ ಲೈನ್ ನೋಡಿ. ಸೊ ಈಗ ಇದರದ್ದು ಲೀಸ್ಟ್ ಕೌಂಟು 0.01 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.48 ಆಯಿತು. ಸೊ 0.48 ಆಯ್ತು, ಈ ಮೂರನ್ನು ಈಗ ಆ್ಯಡ್ ಮಾಡ್ಬಿಡಿ. ಸೊ ಎಷ್ಟು ಬಂತು, 11.98 mm ಇಸ್ ದ ರೀಡಿಂಗ್. ಈಗ ಏನು ನಿಮ್ದು ಇಲ್ಲಿ ಡೆಪ್ತ್ ಮೈಕ್ರೋಮೀಟರ್ ಕಾಣಿಸ್ತಾ ಇದೆ, ಇದರ ರೀಡಿಂಗ್ ಎಷ್ಟು, 11.98 mm. ನೀವು ಗ್ರ್ಯಾಜುಯೇಷನ್ಸ್ ನೋಡೇ ಅದು ಯಾವ ಮೈಕ್ರೋಮೀಟರ್ ಅಂತ ಹೇಳ್ಬೋದು. ಸೊ ಈ ರೀತಿ ನಾವೇನು ಮಾಡ್ತೀವಿ, ಡೆಪ್ತ್ ಮೈಕ್ರೋಮೀಟರ್ನಲ್ಲಿ ರೀಡಿಂಗನ್ನು ನೋಡ್ತೀವಿ. ಅನದರ್ ಒನ್ ರೀಡಿಂಗ್, ಇಲ್ಲಿ ಇನ್ನೊಂದು 0 to 25 mm ಇರತಕ್ಕಂಥ ರೇಂಜ್ ಇರತಕ್ಕಂಥ ಒಂದು ಏನಿದು ಡೆಪ್ತ್ ಮೈಕ್ರೋಮೀಟರ್. ಸೊ ಇಲ್ಲಿ 25 ಕಾಣಿಸ್ತಾ ಇದೆ, ಹೌದಾ, 25 ಕಾಣಿಸ್ತಾ ಇದೆ. 25 ಕಾಣಿಸ್ತಾ ಇದ್ರೆ ಅದು ಹಿಂದೆ ಎಷ್ಟಿರುತ್ತೆ, 24 ಆದ್ಮೇಲೆ 25 ಬರೋದು. ಈ ಕಡೆಯಿಂದ ಬರಬೇಕು ನೀವು, ಬಲದಗಡೆಯಿಂದ ಎಡದಗಡೆಗೆ ಬರಬೇಕು. ನಾನು ಈಗ ಹಿಡಿದಿದ್ದೀನಲ್ಲ, ಬಲದಗಡೆಯಿಂದ ಎಡದಗಡೆಗೆ ರೀಡಿಂಗ್ ಹೇಳ್ಕೊಬರ್ಬೇಕು. ಸೊ ಈ ಥಿಂಬಲ್ ಒಳಗಡೆಗೆ ಎಕ್ಸಾಕ್ಟ್ ಆಗಿ ಈ ಬೆವೆಲ್ ಎಡ್ಜ್ ಇದೆಯಲ್ಲ ಥಿಂಬಲ್ದು, ಅಲ್ಲಿ 24 ಒಂದು ಲೈನ್ ಕಾಣಿಸ್ತಾ ಇದೆ ನೋಡಿ. ಸೊ ಮತ್ತೆ
ಸಿಂಪಲ್ ಡಿವಿಜನ್ ಜೀರೋ ಈ ಡಾಟಮ್ಗೆ ಎಕ್ಸಾಕ್ಟ್ ಆಗಿ ಕೋಯಿನ್ಸೈಡ್ ಆಗಿದೆ. ಹಂಗಾಗಿ ಎಕ್ಸಾಕ್ಟ್ ಆಗಿ ಇದು ಎಷ್ಟಿದೆ, ಇದು 24 mm. ಸೊ ದ ರೀಡಿಂಗ್ ಆಫ್ ದಿಸ್ ಈಸ್ 24 mm. ಅದೇ ರೀತಿ ಇಲ್ಲೊಂದು ತೋರಿಸ್ತೀವಿ. ಸೊ ಇಲ್ಲಿ ಇದು 0 to 25 ಇದು ಸ್ವಲ್ಪ ಓಪನ್ ಮಾಡಿದ್ದೀವಿ ಯಾವುದನ್ನ, ಈ ಕಡೆ ಇರತಕ್ಕಂಥ ಡೆಪ್ತ್ ಮೈಕ್ರೋಮೀಟರ್. ಈಗ ಈ ಕಡೆಯಿಂದ ಬನ್ನಿ, ಬಲ್ಲಗಡೆಯಿಂದ ಬನ್ನಿ. ಬಲ್ಲಗಡೆಯಿಂದ ಬಂದರೆ ಕೆಳಗಡೆ ಇರೋದು ಮೈನ್ ಡಿವಿಜನ್, ಮೇಲ್ಗಡೆ ಇರೋದು ಸಬ್ ಡಿವಿಜನ್, ಹಾಫ್ ಮಿಲಿಮೀಟರ್, ಇದು ಫುಲ್ ಮಿಲಿಮೀಟರ್. ಸೊ 14 ಆದಮೇಲೆ 15 ಆದಮೇಲೆ 1.5 ಇದೆ, ಅದು ಲೆಕ್ಕ ಇಲ್ಲ. ಒಳಗಡೆ ಇರಬೇಕು, ಅದು ಕಾಣಿಸ್ಬಾರ್ದು ನಮ್ಗೆ, ಇಲ್ಲಿ ಕಾಣಿಸ್ತಾ ಇದೆ. ಆದರೆ 14 ಈ ಬೆವೆಲ್ ಎಡ್ಜ್ನಲ್ಲಿ 14 mm ದು ಲೈನ್ ಇದೆ. ಟಿಂಬಲ್ ಜೀರೋ ಏನಾಗಿದೆ, ಟಿಂಬಲ್ ಜೀರೋ ಡಿವಿಜನ್ ಏನಾಗಿದೆ, ಎಕ್ಸಾಕ್ಟ್ ಆಗಿ ಕೋಯಿನ್ಸೈಡ್ ಆಗಿದೆ. ಹಾಗಾಗಿ ಇದ್ರದ್ದು ರೀಡಿಂಗ್ ಎಕ್ಸಾಕ್ಟ್ ಆಗಿ ಎಷ್ಟಿರುತ್ತೆ, 14 mm ಇರುತ್ತೆ. ಸೊ ದ ರೀಡಿಂಗ್ ಆಫ್ ದಿಸ್ ಇಸ್ 14. ನೆಕ್ಸ್ಟ್ ರೀಡಿಂಗ್ 25 to 50 mm ರೇಂಜ್, ಇದು ಎಕ್ಸ್ಟೆನ್ಷನ್ ರಾಡನ್ನು ಹಾಕ್ಕೊಂಡಿದ್ದೀವಿ. ಈಗ ಇದರಲ್ಲಿ ನಾವು ಬಲ್ಲಗಡೆಯಿಂದ ರೀಡ್ ಮಾಡ್ಕೊ ಬನ್ನಿ. ಬಲ್ಲಗಡೆಯಿಂದ ರೀಡ್ ಮಾಡ್ಕೊ ಬಂದರೆ ನಿಮಗೆ 24 ಒಳಗಡೆ ಇದೆ, 24th ಡಿವಿಜನ್. ಇಲ್ಲಿ 0.5 ಇದೆ, ಆಮೇಲೆ ನೆಕ್ಸ್ಟ್ 25th ಇದೆ. ಹೀಗಾಗಿ ಮಿನಿಮಮ್ ರೀಡಿಂಗ್ ಎಷ್ಟಿದೆ, 25. ಬಟ್ ಈಗ ಆಕ್ಚುಯಲ್ ರೀಡಿಂಗ್ ನೋಡಿದ್ರೆ 24 ಇದೆ, ಕೋಯಿನ್ಸೈಡಿಂಗ್ ಡಿವಿಜನ್ ಎಷ್ಟಿದೆ, 20 ಇದೆ. 20 ಅಂದರೆ 0.20 ಆಯಿತು, ಅಲ್ಲಿಗೆ 24.20 ಆಯಿತು. ಅದಕ್ಕೆ ಏನು ಮಾಡಬೇಕು, ನಾವು ಮಿನಿಮಮ್ ರೀಡಿಂಗನ್ನು ಆ್ಯಡ್ ಮಾಡಬೇಕು. ಮಿನಿಮಮ್ ರೀಡಿಂಗನ್ನು ಆ್ಯಡ್ ಮಾಡೋದು ಎಷ್ಟಾಯಿತು, 49.20 ಆಯಿತು. ಸೊ ಈ ರೀತಿ ನಾವೇನು ಮಾಡ್ತೀವಿ ಮಕ್ಕಳು, ಡೆಪ್ತ್ ಮೈಕ್ರೋಮೀಟ್ರಲ್ಲಿ ರೀಡನ್ನು ನಾವು ಮಾಡ್ತೀವಿ. ಇನ್ನು ಈ ಅನಲಾಗ್ ನಂಬರಲ್ಲಿ ಯಾವ ರೀತಿ ಈಗ ನಾವು ಈ ಮೂರು ಬ್ಯಾರಲ್ ರೀಡಿಂಗ್, ಫುಲ್ MM, ಹಾಫ್ MM, ಮತ್ತು ಟಿಂಬಲ್ ಡಿವಿಜನ್ಸು ಕೋಯಿನ್ಸೈಡಿಂದ ಅದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿಕೊಂಡು ಮೂರನ್ನು ಟೋಟಲ್ ಮಾಡಿ ರೀಡಿಂಗ್ ಹೇಳ್ತೀವಿ, ಇದು ಅನಲಾಗ್ ಸಿಸ್ಟಮ್. ಇನ್ನು ಡಿಜಿಟಲ್ ಸಿಸ್ಟಮ್ ಬರುತ್ತೆ, ಡಿಜಿಟಲ್ ಡೆಪ್ತ್ ಮೈಕ್ರೋಮೀಟ್ರು ಕೂಡ ಸಿಗುತ್ತೆ. ಇದರಲ್ಲಿ ಹಾಗೇನಿಲ್ಲ, ನೀವೇನು ಯಾವುದನ್ನು ಆ್ಯಡ್ ಮಾಡೋಂಗಿಲ್ಲ. ಇಲ್ಲೆಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಇದು, ಇಲ್ಲಿ ಸೆಲ್ ಹಾಕಿರ್ತೀರಿ ನೀವು, ಜಸ್ಟ್ ಮೆಜರ್ ಮಾಡ್ತಾ ಇದ್ದಂಗೆ ಏನು ಬರುತ್ತೆ, ಇಲ್ಲಿ ಡಿಸ್ಪ್ಲೇ ಆಗೋಗುತ್ತೆ. ಸೊ ಇದನ್ನು ಡಿಜಿಟಲ್ ಡೆಪ್ತ್ ಮೈಕ್ರೋಮೀಟರ್ ಅಂತ ಕರಿತೀವಿ. ಸೊ ಸೇಮ್ ವರ್ಕಿಂಗ್ ಪ್ರಿನ್ಸಿಪಲ್, ಇಟ್ ಈಸ್ ಆಲ್ಸೋ ವರ್ಕ್ ಅಂಡರ್ ಸ್ಕ್ರೂ ಅಂಡ್ ನಟ್. ಇದ್ರದ್ದು ಕೂಡ ರಿವರ್ಸಿಂಗ್ ಆರ್ಡ್ರಲ್ಲೇ ಇರುತ್ತೆ. ಬಟ್ ಏನಿಲ್ಲಿ ನಮಗೆ ರೀಡಿಂಗ್ ಇಲ್ಲಿ ಚೆಕ್ ಅಂತ ಬಂದ್ಬಿಡುತ್ತೆ, ಫೀಡ್ ಮಾಡಿರ್ತಾರೆ. ಸೊ ಎಷ್ಟು ಮೆಜರ್ ಮಾಡ್ತೀವಿ, ಡೆಪ್ತು, ಸ್ಲಾಟ್ಸು, ಶೋಲ್ಡರ್ಸು, ಆ ರೀಡಿಂಗು ಈ ಡಿಜಿಟಲ್ ಇದರಲ್ಲಿ ಬಂದ್ಬಿಡುತ್ತೆ. ಇದರಲ್ಲಿ ಒಂದೇ ಡಿಜಿಟಲಲ್ಲಿ MM ಮತ್ತು ಇಂಚು ಎರಡೂ ಕೂಡ ಇರತಕ್ಕಂಥದ್ದು ಕೂಡ ಇರುತ್ತೆ. ಸೊ ಇಲ್ಲಿ ಡೆಪ್ತ್ ಗೇಜ್ ಮೈಕ್ರೋಮೀಟರ್ ಡಿಜಿಟಲ್ ನೋಡಿ, ಇಲ್ಲಿ ಇಲ್ಲೊಂದು ಸ್ಲಾಟ್ ಇದೆ, ಈ ಸ್ಲಾಟನ್ನು ಈಗ ಚೆಕ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಲಾಟನ್ನು ಚೆಕ್ ಮಾಡಲಿಕ್ಕೆ ಇಲ್ಲಿ ಡಿಜಿಟಲ್ ಮೈಕ್ರೋಮೀಟರ್ ಇದೆ, ಇಲ್ಲಿ ರೀಡಿಂಗ್ ಬಂದಿದೆ 18.55 mm ಅಂತ ಡಿಜಿಟಲ್ ತೋರಿಸ್ತು. ಒಂಚೂರು ವೇರಿಯೇಷನ್ ಆದರೂ ಇಲ್ಲಿ ಎಷ್ಟು ವೇರಿಯೇಷನ್ ಆಗುತ್ತೆ ಅಷ್ಟು ವೇರಿಯೇಷನ್ಸ್ ಇಲ್ಲಿ ಬರುತ್ತೆ. ಆದರೆ ಇಲ್ಲಿ ಮ್ಯಾನ್ಯುವಲ್, ನಮ್ಮ ಅನಲಾಗ್ ಮ್ಯಾನ್ಯುವಲ್ ಟೈಪು ಡೆಪ್ತ್ ಮೈಕ್ರೋಮೀಟರ್, ಇಲ್ಲೂ ಸ್ಲಾಟನ್ನು ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಈಗ ನಾವೇ ಮಾಡಬೇಕು, ಈಗ ನಾವೇ ಮಾಡಬೇಕು ಅಂದರೆ ಇಲ್ಲಿ 20 ಕಾಣಿಸ್ತಾ ಇದೆ ಅಂದರೆ ಒಳಗಡೆ 19 ಇದೆ, 19 ಎಕ್ಸಾಕ್ಟಾಗಿ 19.5 ಏನಾಗಿದೆ, ಇದು ಸಬ್ ಡಿವಿಷನ್ ಕೋಯಿನ್ಸೈಡ್ ಆಗಿದೆ. ಸೊ ಅಲ್ಲಿಗೆ ಇದ್ರ ರೀಡಿಂಗು 19.5 mm ಅಂತ ಹೇಳಬೇಕು. ಜೀರೋ ಲೈನ್ ಕೋಯಿನ್ಸೈಡ್ ಆಗಿದೆ, 5 ಸಬ್ ಡಿವಿಷನ್ ಇಲ್ಲಿ ತಿಂಬಲ್ ಹೆಡ್ಸಲ್ಲಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಜಿಟಲ್ ಆ್ಯಂಡ್ ಮ್ಯಾನ್ಯುವಲ್. ಡಿಜಿಟಲಿ ನೇರವಾಗಿ ನಮಗೆ ಡಿಜಿಟಲ್ ರೀಡಿಂಗ್ ಬರುತ್ತೆ, ಮ್ಯಾನ್ಯುವಲಲ್ಲಿ ನಾವೇ ರೀಡಿಂಗನ್ನು ಹೇಳಬೇಕು. ಸೊ ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ನಾವು ಕೇರ್ ಆ್ಯಂಡ್ ಮೈಂಟೆನೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡೆಪ್ತ್ ಮೈಕ್ರೋಮೀಟರ್ ಏನಿದೆ, ಇದನ್ನು ನಾವು ಎಷ್ಟು ಸೂಕ್ಷ್ಮವಾಗಿ ಅದನ್ನು ನಾವು ಉಪಯೋಗಿಸ್ತೀವಿ, ಅದನ್ನು ಕೇರಾಗಿ ನೋಡ್ಕೊಳ್ತೀವಿ, ಅಷ್ಟು ದೀರ್ಘ ಬಾಳಿಕೆ ಬರುತ್ತೆ, ಅಷ್ಟು ಆಕ್ಯುರೇಟ್ ರೀಡಿಂಗನ್ನು ಕೊಡುತ್ತೆ. ಸೊ ಬಿಫೋರ್ ಚೆಕ್ಕಿಂಗ್ ಜೀರೋ ಹೆರರ್, ಬಿಫೋರ್ ಯೂಸ್ ಚೆಕ್ ಜೀರೋ ಎರರ್, ಬಿಫೋರ್ ಯೂಸಿಂಗ್ ದಿ ಡೆಪ್ತ್ ಮೈಕ್ರೋಮೀಟರ್ ಜೀರೋ ಎರರನ್ನು ಚೆಕ್ ಮಾಡಬೇಕು. ಯಾಕೆ ಸರ್ ಜೀರೋ ಎರರು, ಅಲ್ಲೇನೋ ಸರ್ ಎರಡು ಆನ್ವಿಲ್ ಪೇಸು ಸ್ಪಿಂಡಲ್ ಪೇಸನ್ನು ಔಟ್ಸೈಡ್ ಮೈಕ್ರೋಮೀಟರ್ಲಿ ಕಾಂಟ್ಯಾಕ್ಟ್ ಮಾಡಿಬಿಡ್ತಾ ಇದ್ವಿ, ಅಥವಾ ರೇಂಜ್ ಜಾಸ್ತಿ ಇದ್ದರೆ ಅದಕ್ಕೆ ಒಂದು ರಾಡನ್ನು ಕೊಡ್ತಾ ಇದ್ದ, ಪ್ರಿಸಿಷನ್ ರಾಡನ್ನು ಕೊಡ್ತಾ ಇದ್ದ ರೇಂಜ್ದು, ಅದನ್ನಿಟ್ಟು ನಾವು ಎರಡೂ ಕಾಂಟ್ಯಾಕ್ಟ್ ಮೆಜರಿಂಗ್ ಪೇಸಸ್ ಕಾಂಟ್ಯಾಕ್ಟ್ ಆದಾಗ ಡಾಟಮ್ ಲೈನು ಮತ್ತು ತಿಂಬಲ್ ಲೈನು ಜೀರೋ ಕೋಯಿನ್ಸೈಡ್ ಆಗಿರಬೇಕು, ಅದು ನೋ ಎರರ್ ಅಂತ ಹೇಳ್ತಾರೆ. ಸೊ ಇನ್ನು ಮುಂದೆ ಪಾಸಿಟಿವ್ ಎರರ್ ನೆಗೆಟಿವ್ ಎರರ್ ಇರೋದು ಬರ್ತಾ ಇತ್ತು ಸರ್, ನಮಗೆ ಗೊತ್ತಾಗ್ತಾ ಇತ್ತು. ಅದನ್ನು ಪಾಸಿಟಿವ್ ಇದ್ರೆ ಮೈನಸ್ ಮಾಡ್ತಾ ಇದ್ವಿ, ನೆಗೆಟಿವ್ ಇದ್ರೆ ಪ್ಲಸ್ ಮಾಡ್ತಾ ಇದ್ವಿ. ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಡೆಪ್ತ್ ಮೈಕ್ರೋಮೀಟ್ರಲ್ಲಿ ಹೆಂಗಪ್ಪ ಜೀರೋ ಚೆಕ್ ಮಾಡ್ತೀರಿ, ಡೆಪ್ತ್ ಮೈಕ್ರೋಮೀಟ್ರಲ್ಲಿ ಜೀರೋ ಚೆಕ್ ಮಾಡಬೇಕಾದ್ರೆ, ಸೊ ಸರ್ಫೇಸ್ ಪ್ಲೇಟ್ ಮೇಲೆ ಡೆಪ್ತ್ ಮೈಕ್ರೋಮೀಟ್ರನ್ನ ಇಟ್ಟು, ಸೊ ನಾವು ಸ್ಪಿಂಡಲ್ ಏನಿದೆ, ಮೆಜರಿಂಗ್ ರಾಡ್ ಏನಿದೆ, ಅದನ್ನು ರಾಚೆಟ್ ಸ್ಟಾಪನ್ನು ತಿರುಗಿಸ್ಕೊಂಡು ಬರಬೇಕು. ಅದು ಬಂದಾಗ
ಲೆವೆಲ್ ಇರಬೇಕು. ಯಾವುದಕ್ಕೆ ಸ್ಟಾಕ್ ಬೇಸ್ ಏನಿದೆ, ಸ್ಟಾಕ್ ಅಥವಾ ಬೇಸ್ ಅಂತ ಏನು ಕರಿತೀವಿ ಅದರದ್ದು ಕಾಂಟ್ಯಾಕ್ಟ್ ಸರ್ಫೇಸ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಸಮವಾಗಿರ್ಬೇಕು ಯಾವುದು ಆನ್ವಿಲ್. ಅವಾಗ ಡಾಟಮ್ ಲೈನು ಮತ್ತು ತಿಂಬಲ್ ಲೈನು ಜೀರೋ ಏನಾಗಿರಬೇಕು, ಕೋಯಿನ್ಸೈಡ್ ಆಗಿರಬೇಕು. ಸೊ ಆ ಎರರನ್ನು ನಾವು ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಎರರ್ ಇದ್ದರೆ ಅದನ್ನು ಹಾಗೇನು ಬಳಸ್ಬೋದು ಅಥವಾ ರಿಪೇರಿ ಮಾಡಿ ಕೂಡ ನಾವು ಬಳಸ್ಬೋದು. ಸೊ ಎರರ್ ಇದ್ದರೆ ಹಾಗೆ ಬಳಸ್ಬೋದು ಅಂದರೆ ಹೇಗೆ ಸರ್ ಬಳಸ್ಬಿಡ್ಬೋದು? ಎಸ್ ಬಳಸ್ಬೋದು. ಪ್ಲಸ್ ಇದ್ದರೆ ರೀಡಿಂಗ್ನಲ್ಲಿ ಎಷ್ಟು ಪ್ಲಸ್ ಇರುತ್ತೆ ಅಷ್ಟು ಮೈನಸ್ ಮಾಡ್ಕೊಳ್ಳಿ. ನೆಗೆಟಿವ್ ಎರರ್ ಇದ್ದರೆ ಎಷ್ಟು ನೆಗೆಟಿವ್ ಇದೆ ಅಷ್ಟನ್ನು ರೀಡ್ ಆ್ಯಕ್ಚುವಲ್ ರೀಡಿಂಗ್ನಲ್ಲಿ ಪ್ಲಸ್ ಮಾಡಿಕೊಂಡ್ರೆ ಮುಗೀತು. ಅದನ್ನು ಹಿಂದಿನ ತರಗತಿಯಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೆ. ದೆನ್ ಎರಡನೇ ಇಂಪಾರ್ಟೆಂಟು, ಡು ನಾಟ್ ಯೂಸ್ ಆನ್ ರಫ್ ಆರ್ ಹಾಟ್ ಪಾರ್ಟ್ಸ್. ರಫ್ ಪಾರ್ಟ್ಸ್ ಮೇಲೆ ಬಳಸಬೇಡಿ, ಮತ್ತು ಬಿಸಿಯಾಗಿರ್ತಕ್ಕಂಥ ಪಾರ್ಟ್ ಮೇಲೆ ಇದನ್ನು ಬಳಸಬಾರ್ದು. ಬಿಫೋರ್ ಯೂಸಿಂಗ್ ಕ್ಲೀನ್ ಬೈ ಸಾಫ್ಟ್ ಕ್ಲಾತ್, ಅದನ್ನು ಯೂಸ್ ಮಾಡೋಕ್ಕೂ ಮೊದಲೇ ಸಾಫ್ಟ್ ಕ್ಲಾತ್ನಲ್ಲಿ ಕ್ಲೀನ್ ಮಾಡಿ. ನೆವರ್ ಮಿಕ್ಸ್ ವಿತ್ ಅದರ್ ಕಟಿಂಗ್ ಟೂಲ್ಸ್, ಬೇರೆ ಕಟಿಂಗ್ ಟೂಲ್ಸ್ ಜೊತೆ ಮಿಕ್ಸ್ ಮಾಡಿ ಇಡಬಾರ್ದು. ಆಫ್ಟರ್ ಯೂಸ್ ಕ್ಲೀನ್ ಅಂಡ್ ಅಪ್ಲೈ ಥಿನ್ ಫಿಲಮ್ ಆಫ್ ಪೆಟ್ರೋಲಿಯಂ ಜೆಲ್ಲಿ ಅಂಡ್ ಕೆಪ್ಟ್ ಇನ್ ಎ ಸಪರೇಟ್ ಬಾಕ್ಸ್. ಬಳಕೆಯ ಮನ್ನ ಮಾಡಿದ ನಂತರ ಅದನ್ನು ಸಪ್ರೇಟ್ ಬಾಕ್ಸ್ನಲ್ಲಿ ಒಂದು ಪೆಟ್ರೋಲಿಯಂ ಜೆಲ್ಲಿ ಅಂದರೆ ಲೈಟ್ ಕೋಟ್ ಆಯಿಲನ್ನು ಅಪ್ಲೈ ಮಾಡಿ ಸಪ್ರೇಟ್ ಬಾಕ್ಸ್ನಲ್ಲಿ ಸೇಫ್ ಆಗಿ ನಾವು ಇಡಬೇಕು. ಮತ್ತು ಇಲ್ಲಿ ಪ್ರೆಷರನ್ನು ಅಪ್ಲೈ ಮಾಡಲಿಕ್ಕೆ ರಾಡ್ಸೆಟ್ ಸ್ಟಾಪ್ನಲ್ಲೇ ಬಳಸಬೇಕು. ಯೂಸ್ ರಾಡ್ಸೆಟ್ ಸ್ಟಾಪ್, ಡು ನಾಟ್ ಅಪ್ಲೈ ಮೋರ್ ಪ್ರೆಷರ್. ಯಾವಾಗಲೂ ರಾಡ್ಸೆಟ್ ಸ್ಟಾಪನ್ನು ಬಳಸಿ. ಸೊ ಇದಿಷ್ಟು ಮಕ್ಕಳೇ ಕೇರ್ ಅಂಡ್ ಮೇಂಟೆನೆನ್ಸ್ ಆಫ್ ದಿ ಡೆಪ್ತ್ ಮೈಕ್ರೋಮೀಟರ್. ಇನ್ನು ಆ್ಯಸ್ ಯೂಶುವಲ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಪ್ಲಿಕೇಶನ್ ಸ್ಟೇಜಿಗೆ ಬಂದಾಗ ನಾವು ಚೂಸ್ ದಿ ಕರೆಕ್ಟ್ ಆನ್ಸರ್ ನೋಡೋಣ. ಯಾವ ರೀತಿ ರಿವಿಷನ್ ಇದೆ, ಜಸ್ಟ್ ಈ ಚೂಸ್ ದಿ ಕರೆಕ್ಟ್ ಆನ್ಸರು, ಒನ್ ವರ್ಡ್ ಆನ್ಸರು, ಮ್ಯಾಸ್ಟಿ ಫಾಲೋಯಿಂಗ್, ಇದೆಲ್ಲ ನೋಡೋದೇನಕ್ಕೆ, ಒಂದು ರಿವಿಷನ್ ಆದಂಗೆ ಆಗುತ್ತೆ. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಇಟ್ ಈಸ್ ಮೋರ್ ಇಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಇಂಥ ಪ್ರಶ್ನೆಗಳೆಲ್ಲವನ್ನು ನೀವು ಮ್ಯಾನ್ಯುವಲ್ ಆಗಿ ಬರೆದು ಇಟ್ಕೊಂಡ್ರೆ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಈಗ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ, ದ ಡೆಪ್ತ್ ಮೈಕ್ರೋಮೀಟರ್ ಈಸ್ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ವೈಡ್ ರೇಂಜ್ ಆಫ್ ಸೈಜಸ್ ಬಿಕಾಸ್. ಯಾಕೆ? ಇಟ್ ಹ್ಯಾಸ್ ಎ ಲೆಂತಿ ಗ್ರಾಜ್ಯುಯೇಟೆಡ್ ಸ್ಲೀವ್, ಇಟ್ ಹ್ಯಾಸ್ ಎ ನಂಬರ್ ಆಫ್ ಎಕ್ಸ್ಟೆನ್ಷನ್ ರಾಡ್ ಫಾರ್ ದ ಡಿಫರೆಂಟ್ ರೇಂಜ್ ಆಫ್ ಸೈಜ್, ಇಟ್ ಹ್ಯಾಸ್ ವೆರಿ ಲೆಂತಿ ಸ್ಪಿಂಡಲ್, ಇಟ್ ಹ್ಯಾಸ್ ಅಡ್ಜಸ್ಟಬಲ್ ಸ್ಟಾಕ್ ಫಾರ್ ಡಿಫರೆಂಟ್ ಸೈಜ್ ಫಿಟ್ಟಿಂಗ್. ಡೆಪ್ತ್ ಮೈಕ್ರೋಮೀಟರ್ನ ವೈಡ್ ರೇಂಜ್ ಬೇರೆ ಬೇರೆ ಸೈಜಸ್ ಡೆಪ್ತ್ ಆಫ್ ಹೋಲ್ಸ್ ಅನ್ನು ಚೆಕ್ ಮಾಡಲಿಕ್ಕೆ ಬಳಸ್ತೀವಿ ಸಾಮಾನ್ಯವಾಗಿ. ಯಾತಕ್ಕೆ ಅಂದರೆ ಇಲ್ಲಿ ಡಿಫರೆಂಟ್ ರೇಂಜಸ್ ಆಫ್ ಎಕ್ಸ್ಟೆನ್ಷನ್ ರಾಡ್ಸ್ ಅನ್ನು ಕೊಟ್ಟಿರ್ತಾರೆ. ದಟ್ಸ್ ವೈ ಅಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, ಇಟ್ ಹ್ಯಾಸ್ ಎ ನಂಬರ್ ಆಫ್ ಎಕ್ಸ್ಟೆನ್ಷನ್ ರಾಡ್ ಫಾರ್ ದ ಡಿಫರೆಂಟ್ ರೇಂಜ್ ಆಫ್ ಸೈಜಸ್, ವಿಚ್ ಇಸ್ ಕರೆಕ್ಟ್. ನೋಡೋಣ, ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ಗ್ರಾಜ್ಯುಯೇಷನ್ ಆಫ್ ಡೆಪ್ತ್ ಮೈಕ್ರೋಮೀಟರ್ ರಾಡ್, ಡೆಪ್ತ್ ಮೈಕ್ರೋಮೀಟರ್ ಕೊಟ್ಟಿರ್ತಾನಲ್ಲ ಗ್ರಾಜ್ಯುಯೇಷನ್ಸ್, ಸಿಮಿಲರ್ ಟು ಏನ್ ಔಟ್ಸೈಡ್ ಮೈಕ್ರೋಮೀಟರ್, ಔಟ್ಸೈಡ್ ಮೈಕ್ರೋಮೀಟರ್ ತರನೇ ಇದೆ. ಇನ್ ದ ರಿವರ್ಸ್ ಡೈರೆಕ್ಷನ್ ಟು ದಟ್ ಆಫ್ ದ ಔಟ್ಸೈಡ್ ಮೈಕ್ರೋಮೀಟರ್, ಬೋತ್ ಥಿಂಬಲ್ ಅಂಡ್ ಸ್ಲೀವ್. ಸೊ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಇದೆಯಂತೆ, ಥಿಂಬಲ್ ಮೇಲೂ ರಿವರ್ಸು, ಬ್ಯಾರಲ್ ಮತ್ತೆ ಸ್ಲೀವ್ ಅಥವಾ ಬ್ಯಾರಲ್ ಮೇಲೂ ರಿವರ್ಸ್ ಇದೆಯಂತೆ. ಮೂರನೇದು ನೋಡೋಣ, ಇನ್ ದ ರಿವರ್ಸ್ ಡೈರೆಕ್ಷನ್ ಓನ್ಲಿ ಸ್ಲೀವ್, ಇನ್ ದ ರಿವರ್ಸ್ ಡೈರೆಕ್ಷನ್ ಓನ್ಲಿ ದ ಥಿಂಬಲ್. ಹೇಗಿರುತ್ತೆ ಡಿಫ್ರೆನ್ಸ್ ಹೇಳಿದಿನಲ್ಲ, ಬೋತ್ ಥಿಂಬಲ್ ಅಂಡ್ ಸ್ಲೀವ್ ಗ್ರಾಜ್ಯುಯೇಷನ್ಸ್ ಆರ್ ಇನ್ ರಿವರ್ಸ್ ಆರ್ಡರ್. ಸೊ ವಿಚ್ ಇಸ್ ಕರೆಕ್ಟ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ರೀಡಿಂಗ್ ಆಫ್ ದ ಡೆಪ್ತ್ ಮೈಕ್ರೋಮೀಟರ್ ಸೋನ್ ಬಿಲೋ. ಈಗ ನಿಮಗೆ ಇದುವರೆಗೆ ಅನೇಕ ರೀಡಿಂಗ್ ಅನ್ನ ನೋಡಿದ್ರಿ, ಇಲ್ಲಿ ಇದು ಟೆಸ್ಟ್. ಇದು ದಿ ಟೆಸ್ಟ್ ನಲ್ಲಿ ನಿಮಗೆ ಪ್ರಶ್ನೆ ಇದು, ಚೂಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ನಾಲ್ಕು ರೀಡಿಂಗ್ ಅನ್ನ ಕೊಟ್ಟಾನೆ, ನಾಲ್ಕು ರೀಡಿಂಗ್ ನೋಡೋಕ್ಕೂ ಮೊದಲೇ ನಾವೇ ರೀಡಿಂಗ್ ನೋಡ್ಬಿಡೋಣ ಇಲ್ಲಿ. ಈಗ ರಿವರ್ಸ್ ಆರ್ಡರ್ ಅಂದ್ರೆ ಟಾಪ್ ಇಂದ ಬರ್ಬೇಕಲ್ವಾ, ಟಾಪ್ ಇಂದ ಬಂದಾಗ ನಿಮ್ಗೆ ಇಲ್ಲಿ 9 ಆದ್ಮೇಲೆ 10 ಬರ್ತಾರೆ, ಅಂದ್ರೆ 8 ಏನಿದೆ ಒಳಗಡೆನೆ ಇದೆ, ಹೌದಾ? ಸೊ 0.5 ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅಲ್ಲಿಗೆ ಇದು 8 ಅಲ್ವಾ, ಕೋಯಿನ್ಸೈಡಿಂಗ್ ಡಿವಿಜನ್ ಎಷ್ಟಿದೆ, 45. ಎಕ್ಸಾಕ್ಟ್ ಆಗಿ ಡಾಟಮ್ ಲೈನ್ ಕೋಯಿನ್ಸೈಡ್ ಆಗಿದೆ. ಐ ಥಿಂಕ್ 8.45 ಅಂತ ಅನ್ಕೊಳ್ಳೋಣ, ನೋಡೋಣ. ಸೊ 8.45 mm, 11.95 mm, 10.5 mm, 11.45 mm, ವಿಚ್ ಇಸ್ ಕರೆಕ್ಟ್. ಸೊ 8.45 mm ನಾವು ರೀಡ್ ಮಾಡೋದಲ್ಲ ಫಸ್ಟೇ. ಸೊ ಎ ಇಸ್ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೊಡ್ತಾರೆ, ಹಾಗಾಗಿ ರೀಡ್ ಮಾಡೋದನ್ನು ಕಲಿಬೇಕು. ಸೊ ವರ್ಕ್ಶಾಪ್ನಲ್ಲಿ ಈಗ ನೀವು ತರಗತಿಗಳಿಗೆ ಬಂದ ಮೇಲೆ
ನಿಮಗೆ ಈ ಡೆಪ್ತ್ ಮೈಕ್ರೋಮೀಟರ್ ಅನ್ನು ತೆಗೆದುಕೊಂಡು ನೀವು ಹೋಲ್ಸು ಸ್ಲಾಟ್ಸು ಬೋರ್ಸ್ ಇವೆಲ್ಲ ಏನಿದೆ ಸ್ಟೆಪ್ಸ್ ಇವೆಲ್ಲನು ಮೆಜರ್ ಮಾಡಿ ರೀಡಿಂಗನ್ನು ನಂಗೆ ತೋರಿಸ್ಬೇಕು, ಆವಾಗ ನೀವೇನಾಗ್ತೀರಿ ಪಕ್ಕ ಆಗ್ತೀರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು ಆ್ಯಕ್ಚುವಲ್ ಇನ್ಸ್ಟ್ರೂಮೆಂಟನ್ನು ತೆಗೆದುಕೊಂಡು. ಸೊ ಅದ್ರ ಜೊತೆಗೆ ಇದೆಲ್ಲ ಟೆಕ್ನಿಕ್ಸು ಮೆಥಡ್ಸ್ ಆಫ್ ರೀಡಿಂಗು ಗ್ರ್ಯಾಜುಯೇಷನ್ಸು ಇದೆಲ್ಲ ನಾನು ಈಗೇನು ಹೇಳಿದ್ದೀನಿ ಅದನ್ನು ಅಷ್ಟೂ ನೆನಪಲ್ಲಿ ನೀವು ಇಟ್ಕೊಂಡು. ಇನ್ನು ಇದ್ರದ್ದು ಪಾರ್ಟ್ಸ್ ಬಗ್ಗೆ ನಿಮಗೆ ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಹಾಕಿದ್ದೀನಿ ಮಕ್ಕಳೆ. ಜಸ್ಟ್ ಈಗ ಸ್ಟಾಕ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸ್ಟಾಕ್ ಯಾವುದು? ಎಸ್ ಡಿ ಇಸ್ ದ ಸ್ಟಾಕ್. ಒನ್ಗೆ ಯಾವುದು? ಡಿ. ವೆರಿ ಗುಡ್. ಗ್ರಾಜ್ಯುಯೇಟೆಡ್ ಸ್ಲೀವ್. ಗ್ರಾಜ್ಯುಯೇಟೆಡ್ ಸ್ಲೀವ್ ಅಂದ್ರೆ ಗ್ರಾಜ್ಯುಯೇಷನ್ಸ್ ಅನ್ನ ಮಾರ್ಕ್ ಮಾಡಿರೋದು. ಎಲ್ಲಿ ಗ್ರಾಜ್ಯುಯೇಷನ್ಸ್ ಅನ್ನ ಮಾರ್ಕ್ ಮಾಡಿದ್ದಾರೆ? ಸೊ ದಟ್ ಈಸ್ ಕಾಲ್ಡ್ ಇಲ್ಲಿ ಬ್ಯಾರಲ್, ಬ್ಯಾರಲ್ ಮೇಲೆ ತೋರಿಸಿದ್ದಾರೆ. ಸೊ ದಟ್ ಈಸ್ ಸಿ. ತಿಂಬಲ್, ತಿಂಬಲ್ ಯಾವ್ದಿಲ್ಲಿ? ಬಿ. ನರ್ಲಿಂಗ್, ನರ್ಲ್ಡ್ ರಿಂಗ್ ತೋರಿಸ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ತಿಂಬಲೆ. ಸೊ ಬಿ ಈಸ್ ತಿಂಬಲ್. ಕ್ಯಾಪ್ ದಟ್ ಈಸ್ ರಾಚೆಟ್ ಸ್ಟಾಪ್ ಅಂತ ಕೂಡ ರಾಚೆಟ್ ಸ್ಟಾಪ್ ಅಂತ ಕರಿತೀವಿ. ಎ ಪೊಲೀಸ್. ಇಟ್ ಈಸ್ ಅ ಡಾಟಮ್ ಮೆಜರಿಂಗ್ ಪೇಸಸ್. ಇದು ಡಾಟಮ್ ಮೆಜರಿಂಗ್ ಪೇಸಸ್ ಇಲ್ಲಿದೆ. ಯಾವುದು? ದಟ್ ಈಸ್ ಡಿ. ಸ್ಟಾಕ್ ಬೇಸ್ ಏನಿದೆ ಅದನ್ನ ಡಾಟಮ್ ಮೆಜರಿಂಗ್ ಪೇಸಸ್ ಅಂತ ನಾವು ಕರಿತೀವಿ. ಅನದರ್ ಒನ್ ಚೂಸ್ ದಿ ಕರೆಕ್ಟ್ ಆನ್ಸರ್. ನೇಮ್ ದ ಪಾರ್ಟ್ ಮಾರ್ಕ್ಡ್ ಆಸ್ ಎ ಎಕ್ಸ್ ಇನ್ ಡೆಪ್ತ್ ಮೈಕ್ರೋಮೀಟರ್. ಇಲ್ಲಿ ಒಂದು ಪಾರ್ಟ್ ಎಕ್ಸ್ ಅಂತ ತೋರಿಸಿದಾನಪ್ಪ. ಇದೇನು ಅಲ್ಲಿ ಹಿಂದಿನ ಚಿತ್ರದಲ್ಲಿ ಬರಲಿಲ್ಲ. ಈಗ ಹೇಳಿ ನೋಡೋಣ, ಇಲ್ಲಿ ಕೊಟ್ಟಿದ್ದಾನೆ ಕ್ಯಾಪ್, ನೆಕ್ಸ್ಟ್ ಸ್ಲಾಕ್, ಸ್ಟಾಕ್ ಅಂಡ್ ಟಿಂಬಲ್. ಸೊ ದಿಸ್ ಇಸ್ ಕಾಲ್ಡ್ ಲಾಕ್ ಮ್ಯಾಟ್. ಇದೇನಿದು? ಎಕ್ಸ್ ಅಂತ ತೋರಿಸಿರೋದು ಲಾಕ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ದ ಮೈಕ್ರೋಮೀಟರ್? ಈ ಮೈಕ್ರೋಮೀಟರ್ಗೆ ಹೆಸರೇನು? ಎಂಥ ಮೈಕ್ರೋಮೀಟರ್ ಇದು? ಔಟ್ಸೈಡ್ ಮೈಕ್ರೋಮೀಟರಾ? ನೋ, ಇಟ್ ಈಸ್ ಡೆಪ್ತ್ ಮೈಕ್ರೋಮೀಟರ್. ಆನ್ಸರ್ ಇದೆಯಾ? ಡೆಪ್ತ್ ಮೈಕ್ರೋಮೀಟರ್, ಇನ್ಸೈಡ್ ಮೈಕ್ರೋಮೀಟರ್, ವರ್ನಿಯರ್ ಮೈಕ್ರೋಮೀಟರ್, ಔಟ್ಸೈಡ್ ಮೈಕ್ರೋಮೀಟರ್. ಈಗಾಗಲೇ ನೀವು ನೋಡಿರ್ತಕ್ಕಂಥದ್ದು ಒಂದು ಔಟ್ಸೈಡ್ ಮೈಕ್ರೋಮೀಟರ್. ಇನ್ನು ಇನ್ಸೈಡು ಬಂದಿಲ್ಲ, ವರ್ನಿಯರು ಬಂದಿಲ್ಲ, ಈಗ ಡೆಪ್ತ್ ನೋಡಿದ್ದೀರಿ. ಹಾಗಾಗಿ ಇದು ವಿಚ್ ಇಸ್ ಕರೆಕ್ಟ್, ದಿಸ್ ಇಸ್ ಡೆಪ್ತ್ ಮೈಕ್ರೋಮೀಟರ್. ಸೊ ಐಡೆಂಟಿಫಿಕೇಶನ್ಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. Another one, how the wide range of depth can be measured by depth micrometer? So wide range andre bere bere tumba deep irthakkanta holes slots anna yav riti check martiri depth micrometer itkondo anta prashne idirodu nimge. So iga answer nodona, yak check martiri? Extension rod irutte aakondo en martivi navu check madu avudalva. So nodana illa ad extension rod irbekalla illi answer alli. Length is sleeve, length is spindle, adjustable base, ಎಕ್ವಿಪೈಡ್ ವಿತ್ ಸೆಟ್ ಆಫ್ ಎಕ್ಸ್ಟೆನ್ಷನ್ ರಾಡ್ ಇದೆಯಲ್ಲ ಇಲ್ಲಿ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಸಿಂಪಲ್ ಆಗಿ ನಾವೇನು ಮಾಡಬೇಕು? ಆನ್ಸರ್ ಅನ್ನು ಮಾಡಬೇಕು. ವಾಟ್ ಈಸ್ ದ ರೀಡಿಂಗ್ ಆಫ್ ದ ಡೆಪ್ತ್ ಮೈಕ್ರೋಮೀಟರ್ ಸೋನ್ ಬಿಲೋ? ಇಲ್ಲೂ ಕೂಡ ಒಂದು ರೀಡಿಂಗ್, ಆ್ಯಕ್ಚುವಲ್ ನಿಮಗೆ ಒಂದು ಡೆಪ್ತ್ ಮೈಕ್ರೋಮೀಟರ್ ಇದೆ. ನೀವೇನು ಮಾಡಿ, ರೈಟ್ ಸೈಡಿಂದ ನೋಡ್ಕೊ ಬನ್ನಿ. 20 ಆಗಿ ಇದು 15 ಆಗಿದೆ. 15 ಆದಮೇಲೆ 16, 17, 18, 15, 16 ಆಗಿದೆ. 16 0.5 ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಎಡ್ಜಲ್ಲಿ. 16 ಏನಿದು ಇಲ್ಲಿ 19, 18, 17, 16 ಆಗಿದೆ. 17, 18, 19, 20 ಅಂದರೆ 16 ಒಳಗಡೆ. ಸೊ ಒಂದು ಸಬ್ ಡಿವಿಷನ್ ಎಕ್ಸಾಕ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಈ ಬೆವೆಲ್ಡ್ ಎಡ್ಜ್ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ. ಬಟ್ ಕೋಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಎಷ್ಟನೇದು ಕೋಯಿನ್ಸೈಡ್ ಆಗಿದೆ ನಿಮಗೆ? 31, 30 ಮೇಲ್ಗಡೆಯಿಂದ ಬರಬೇಕು. ರಿವರ್ಸ್ ಆರ್ಡರ್ ಅಲ್ವ ಇದು. 31, 32, 33, 33, 33 ಇದೆ. ಈಗ ನೋಡೋಣ ರೀಡಿಂಗ್ ಅದಿದೆಯಾ ಇಲ್ಲಿ. ಸೊ 24 ಇಂಟು 33 ಇಲ್ಲ, ಯಾಕಂದರೆ ನಾವೇನು ಹೇಳಿದ್ವಿ? 16 ಹೇಳಿದ್ವಿ. 24 8.83 ಇಲ್ಲ. 16.36 ಇಲ್ಲ. ಇಲ್ಲಿರೋದು ಎಷ್ಟು? ಇನ್ನು ಕೋಯಿನ್ಸೈಡ್ ಆಗಿರೋದು ಅದು ಅಲ್ಲ. ಸೊ 16.33 ಎಕ್ಸಾಕ್ಟ್ ಆಗಿ ಎಷ್ಟು ರೀಡಿಂಗು? 30, 31, 32, 33 ಡಿವಿಷನ್ಸ್ ಕೋಯಿನ್ಸೈಡ್ ಆಗಿದೆ. ದಟ್ಸ್ ವೈ ದ ರೀಡಿಂಗ್ ಈಸ್ 16.33 mm. ದಿಸ್ ಈಸ್ ಹೌ ಟು ರೀಡ್. ನೋಡೋಣ ಅದು ಕರೆಕ್ಟ್ ಆಗಿದೆಯಾ ಆನ್ಸರು. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಡೆಪ್ತ್ ಮೈಕ್ರೋಮೀಟರ್ ಇಸ್ ಅ ಸ್ಪೆಷಲ್ ಮೈಕ್ರೋಮೀಟರ್ ಯೂಸ್ ಟು ಮೆಜರ್. ಡೆಪ್ತ್ ಮೈಕ್ರೋಮೀಟರ್ನ ಯಾತಕ್ಕೆ ನಾವು ಬಳಸ್ತೀವಿ? ಡೆಪ್ತ್ ಆಫ್ ಹೋಲ್ಸ್, ಡೆಪ್ತ್ ಆಫ್ ಗ್ರೂವ್ಸ್, ಹೈಟ್ ಆಫ್ ದ ಶೋಲ್ಡರ್ಸ್ ಆರ್ ಪ್ರೊಜೆಕ್ಷನ್ಸ್, ಆಲ್ ಆಫ್ ದಿ ಎಬೋ ಅಂತಿದೆ. ವಿಚ್ ಇಸ್ ಕರೆಕ್ಟ್. ಎಲ್ಲದಕ್ಕೂ ಹೋಲು, ಗ್ರೂವ್ಸು, ಶೋಲ್ಡರ್ಸ್ ಚೆಕ್ ಮಾಡ್ಬೋದು. ಬಟ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಹೌ ಮೆನಿ ಡಿವಿಜನ್ಸ್ ಆರ್ ಗ್ರಾಜುಯೇಟೆಡ್ ಅಂದ್ರೆ ತಿಂಬಲ್ ಆಫ್ ದ ಡೆಪ್ತ್ ಮೈಕ್ರೋಮೀಟರ್? ಡೆಪ್ತ್ ಮೈಕ್ರೋಮೀಟರ್ ತಿಂಬಲ್ ಮೇಲೆ ಎಷ್ಟು ಗ್ರಾಜುಯೇಷನ್ಸ್ ಕಟ್ ಮಾಡಿರ್ತೀವಿ ಎಷ್ಟು ಮಕ್ಕಳೇ? ಎಸ್,
ಅಲ್ಲ ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಿ ಎಷ್ಟು ಇರುತ್ತೋ ಇಲ್ಲೂ ಅಷ್ಟೇ ಸೇಮ್ 50 ಡಿವಿಷನ್ಸ್ ನೋಡೋಣ ಆನ್ಸರ್ ಇದೆಯಾ 20 25 45 50 ಇದೆ ಸೊ 50 ಡಿವಿಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ವಾಟ್ ಈಸ್ ದ ರೀಡಿಂಗ್ ಆಫ್ ದ ಡೆಪ್ತ್ ಮೈಕ್ರೋಮೀಟರ್ ಸೋನ್ ಬಿಲೋ ಇಲ್ಲೊಂದು ರೀಡಿಂಗ್ ಗೊತ್ತು ನಿಮಗೆ ಇವೆಲ್ಲ ಎಕ್ಸಾಂಪಲ್ ಕೊಡ್ತಕ್ಕಂಥವು ಈಗ ರಿವರ್ಸ್ ಆರ್ಡರ್ ನೋಡಬೇಕು ಇದು ರೇಂಜ್ ಬೇರೆ 25 ಟು 50 ಇದು ರೇಂಜ್ 25 ಟು 50 ಸೊ ಈಗ ಜೀರೋ ಕೋಯಿನ್ಸೈಡ್ ಆಗಿದೆ ಈ ಕಡೆಯಿಂದ 35 34 ಮೂವತ್ತೈದು 36 37 35 ಆಗೋಗಿದೆ ಇದು 35 36 37 38 39 40 35 ಇದೆ ಹೌದಾ ಒಳಗಡೆನೇ ಇದೆ 0.5 ಡಿವಿಷನ್ಸು ಕೂಡ ಒಳಗಡೆನೇ ಇದೆ ಈಗ ಎಕ್ಸಾಕ್ಟಾಗಿ ಕಾಣ್ತಾ ಇರೋದು ನಿಮಗೆ 34 ಇದು 34 35 ಆದಮೇಲೆ 36 ಕಾಣ್ತಾ ಇರೋದು ಅಂದರೆ 35.5 ಎರಡು ಒಳಗೆ ಇದೆ ಅಲ್ಲಿಗೆ 35.5 ಒಳಗಡೆ ಇದೆ ಜೀರೋ ಏನಾಗಿದೆ ಕೋಯಿನ್ಸೈಡ್ ಆಗಿದೆ ನೋಡೋಣ ರೀಡಿಂಗ್ ಯಾವ ಸರಿ ಬರುತ್ತೆ 36 ಅಂತ ಇದೆ ಈಗ 36 ಅಂತ ಇದೆ ಸೊ ಇಲ್ಲಿ 36 mm ಇದೆ 44 ಇದೆ ದೆನ್ 35 ಇದೆ ದೆನ್ 44.49 ಇದೆ ಸೊ ನೋಡಿ ಈಗ 34 ಇಲ್ಲ ಇಲ್ಲಿ ಯಾಕಂದ್ರೆ ಈ ಕಡೆಯಿಂದ ಹೇಳಲ್ಲ 44.49 ಅದು ಆಗಲ್ಲ ಯಾಕಂದ್ರೆ ಈ ಕಡೆಯಿಂದ ರೀಡಿಂಗ್ ಹೇಳಲ್ಲ ನಾವು ಎರಡರಲ್ಲೂ ಈಗ ಇಲ್ಲ 35 ಇರಬೇಕು ಇಲ್ಲ 36 ಇರಬೇಕು ಈಗ ನೋಡಿ ಈಗ 35 ಆದ್ಮೇಲೆ 36 37 38 39 40 ಹೌದಾ ಸೊ ಅಲ್ಲಿಗೆ ಇದು ರೀಡಿಂಗ್ ಎಷ್ಟಿದೆ ಇದು 35 ಎಕ್ಸಾಕ್ಟ್ ಆಗಿ ಜೀರೋಗೆ ಏನಾಗಿದೆ ಇಲ್ಲಿ ಕೋಯಿನ್ಸೈಡ್ ಆಗಿದೆ 35 ಒಳಗಡೆ ಇದೆ ಜೀರೋ ಕೋಯಿನ್ಸೈಡ್ ಆಗಿದೆ ದ ರೀಡಿಂಗ್ ಈಸ್ 35 ರೀಡಿಂಗ್ ಎಷ್ಟಿದು 35 36 mm ನಾಟ್ 35 36 mm ನೋಡಲ್ವಾ 35 ಒಳಗಡೆ ಇದೆ ಸೊ ಈಗ 36 ಬಂದಿದೆ ಇಲ್ಲಿ ಈ ಲೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇಲ್ಲಿ ಇದಕ್ಕೇನಾಗಿದೆ ಎಕ್ಸಾಕ್ಟ್ ಆಗಿ ಬೆವೆಲ್ ಎಡ್ಜ್ಗೆ ಕೋಯಿನ್ಸೈಡ್ ಆಗಿದೆ ಬೆವೆಲ್ ಎಡ್ಜ್ಗೆ ಕೋಯಿನ್ಸೈಡ್ ಆದ್ಮೇಲೆ ಈ ಜೀರೋ ಲೈನ್ ಏನಾಗಿದೆ ಡಾಟಮ್ಗೆ ಕೋಯಿನ್ಸೈಡ್ ಆಗಿದೆ ದಟ್ಸ್ ವೈ ದ ರೀಡಿಂಗ್ ಈಸ್ 36 mm ಅನದರ್ ಒನ್ ಸೊ ವಾಟ್ ಈಸ್ ದ ಟೈಪ್ ಆಫ್ ಥ್ರೆಡ್ ಇನ್ ದ ಡೆಪ್ತ್ ಮೈಕ್ರೋಮೀಟರ್ ಡೆಪ್ತ್ ಮೈಕ್ರೋಮೀಟ್ರಲ್ಲಿ ಯಾವ ಟೈಪ್ ಆಫ್ ಥ್ರೆಡ್ ಇರುತ್ತೆ ಪಿ ಥ್ರೆಡ್ ಸ್ಕ್ವೇರ್ ಥ್ರೆಡ್ ಆಕ್ಮೆ ಥ್ರೆಡ್ ಬಟರ್ಸ್ ಥ್ರೆಡ್ ವಿಚ್ ಇಸ್ ಕರೆಕ್ಟ್ ಎ ವಿ ಥ್ರೆಡ್ ಯಾವ ಥ್ರೆಡ್ಸ್ ಇರುತ್ತೆ ವಿ ಥ್ರೆಡ್ಸ್ ಇರುತ್ತೆ ಪಿಚ್ ಎಷ್ಟು ಇರುತ್ತೆ 0.5 mm ಪಿಚ್ ಇರುತ್ತೆ ಸೊ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಇನ್ ಡೆಪ್ತ್ ಮೈಕ್ರೋಮೀಟರ್ ಮೇ ಬಿ ರಿಮೂವ್ಡ್ ಅಂಡ್ ರೀಪ್ಲೇಸ್ಡ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದ ಡೆಪ್ತ್ ರಿಮೂವ್ ಮಾಡ್ತೀವಿ ರೀಪ್ಲೇಸ್ ಮಾಡ್ತಾ ಇದ್ದೀವಿ ಡೆಪ್ತ್ ಸೈಜ್ ಮೇಲೆ ಆಧಾರದ ಮೇಲೆ ಯಾವುದು ಎಕ್ಸ್ಟೆನ್ಷನ್ ರಾಡ್ ಅಲ್ವಾ ಇದೆಯಾ ನೋಡೋಣ ಸ್ಟಾಕ್ ನೋ ಸ್ಲೀವ್ ನೋ ಥಿಂಬಲ್ ನೋ ಎಕ್ಸ್ಟೆನ್ಷನ್ ರಾಡ್ ವಿಚ್ ಇಸ್ ಕರೆಕ್ಟ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಎಕ್ಸ್ಟೆನ್ಷನ್ ರಾಡ್ ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಬರುತ್ತೆ ಸೊ ಮತ್ತೊಂದು ಪ್ರಶ್ನೆ ವೇರ್ ಈಸ್ ದ ಮೈನ್ ಡಿವಿಜನ್ಸ್ ಆರ್ ಮಾರ್ಕ್ ಇನ್ ದ ಡೆಪ್ತ್ ಮೈಕ್ರೋಮೀಟರ್ ಮೈನ್ ಡಿವಿಜನ್ಸ್ನ ಎಲ್ಲಿ ಮಾರ್ಕ್ ಮಾಡಿರ್ತಾನೆ ಫುಲ್ ಎಂ ಎಂ ನೋಡೋಣ ಸ್ಟಾಕ್ ಎಕ್ಸ್ಟೆನ್ಷನ್ ರಾಡ್ ಸಿಂಬಲ್ ಬ್ಯಾರಲ್ ಆರ್ ಸ್ಲೀವ್ ಎಲ್ಲಿ ಮೇನ್ ಡಿವಿಜನ್ ಮಾರ್ಕ್ ಆಗೋದು ಬ್ಯಾರಲ್ ಆರ್ ಸ್ಲೀವ್ ಅಲ್ಲೇ ರಿವರ್ಸ್ ಆಗುತ್ತೆ ಡಿ ಇಸ್ ದ ಕರೆಕ್ಟ್ ಆನ್ಸರ್ ವಾಟ್ ಈಸ್ ದ ಲೀಸ್ಟ್ ಕೌಂಟ್ ಆಫ್ ಡೆಪ್ತ್ ಮೈಕ್ರೋಮೀಟರ್ ಸೊ ಡೆಪ್ತ್ ಮೈಕ್ರೋಮೀಟರ್ ಲೀಸ್ಟ್ ಕೌಂಟ್ ಎಷ್ಟು 0.002 0.2 0.01 0.1 ವಿಚ್ ಇಸ್ ಕರೆಕ್ಟ್ 0.01 mm ದ ಲೀಸ್ಟ್ ಕೌಂಟ್ ಆಫ್ ಡೆಪ್ತ್ ಮೈಕ್ರೋಮೀಟರ್ ಇಸ್ 0.01 mm ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ವಾಟ್ ಈಸ್ ದ ಯೂಸ್ ಆಫ್ ಡೆಪ್ತ್ ಮೈಕ್ರೋಮೀಟರ್ ಟು ಮೆಜರ್ ದ ಲೆಂತ್ ಆಫ್ ಜಾಬ್ ಟು ಮೆಜರ್ ದ ಡೆಪ್ತ್ ಆಫ್ ಹೋಲ್ಸ್ ಟು ಮೆಜರ್ ದ ಥಿಕ್ನೆಸ್ ಟು ಮೆಜರ್ ದ ಔಟ್ಸೈಡ್ ಡಯಾಮೀಟರ್ ನೋಡಿ ಅಲ್ಲಿ ಎಲ್ಲ ಸರಿ ಕೊಟ್ಟಿದ್ದ ಆಲಾಪ್ತಿ ಹೋಗು ಅಂತ ಹೇಳಿದ್ವಿ ಇಲ್ಲಿ ಒಂದೇ ಒಂದು ಸರಿ ಇರೋದು ಯಾವುದು ಬಿ ಮೆಜರ್ ದ ಡೆಪ್ತ್ ಆಫ್ ಹೋಲ್ಸ್ ಮಿಕ್ಕಿದ್ದು ಯಾವುದು ಸರಿ ಇಲ್ಲ ಸೊ ಕರೆಕ್ಟ್ ಆನ್ಸರ್ ಯಾವ್ದು ಮಕ್ಕಳೇ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಥಿಂಬಲ್ ಡಿವಿಜನ್ ಇನ್ ಡೆಪ್ತ್ ಮೈಕ್ರೋಮೀಟರ್ ವ್ಯಾಲ್ಯೂ ಆಫ್ ಒನ್ ಥಿಂಬಲ್ ಡಿವಿಜನ್ಸ್ ಥಿಂಬಲ್ ಡಿವಿಜನ್ 50 ಡಿವಿಜನ್ಸ್ ಇರುತ್ತಲ್ಲ ಒಂದೆಷ್ಟು 0.01 ನೋಡೋಣ ಆನ್ಸರ್ ಇದೆಯಾ ಬನ್ನೆ ಮ್ಯಾಮ್ 0.5 0.01 0.02 mm ದ ಕರೆಕ್ಟ್ ಆನ್ಸರ್ ಈಸ್ 0.01 mm ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು ಅನೇಕ ಪ್ರಶ್ನೆಗಳು ಹಾಕಿದ್ದೀನಿ ಇವೆಲ್ಲ ನೋಟ್ ಮಾಡಿ ಬರೆದಿಟ್ಕೊ ನಿಮ್ಮ ಯಾವುದರಲ್ಲಿ ಅಸೈನ್ಮೆಂಟ್ ಬುಕ್ನಲ್ಲಿ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅಷ್ಟಿಲ್ ನಾವು
ಧನ್ಯವಾದಗಳು ಮಕ್ಕಳೇ ಎಲ್ಲರಿಗೂ ಶುಭವಾಗಲಿ ಮುಂದಿನ ತರಗತಿಯಲ್ಲಿ ಇನ್ಸೈಡ್ ಮೈಕ್ರೋಮೀಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಧನ್ಯವಾದ